प्यारे मित्रों, आप सभी को आपके YouTube चैनल स्टडी विद परशुराम में स्वागत है और मैं हूं परशुराम और आज लेकर आया हूं नवी कक्षा के लिए दूसरा पाठ गुलाब सिंह। देखेंगे इस वीडियो में क्या है सो पाठ है और इस गुलाब सिंह पाठ पर हम इन सात मुद्दों पर चर्चा करने वाले हैं। विस्तार से देख लेंगे कि पहला है पाठ का विधा और आशय पर चर्चा कर लेंगे, दूसरा लेखिका के परिचय के बारे में समझ लेंगे, गुलाब सिंह एक जम्मू कश्मीर के राजा है उनके बारे में भी हम विचार करेंगे, नए शब्द का अर्थ पर विचार कर लेंगे, पाठ को विस्तार से समझ लेने के लिए प्रयास करेंगे, पाठ के अंत पर अभ्यास के गतिविधियों पर प्रश्नोत्तर है वहाँ पर भी हम चर्चा करेंगे और अंत में व्याकरण में कारक है उस पर भी हम विचार कर लेंगे। ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಮೊದಲಿಗೆ ಪಾಠದ ವಿಧ ಮತ್ತು ಆಶಯ, ಪಾಠವನ್ನು ಬರೆದಿರತಕ್ಕಂಥ ಲೇಖಕಿಯರ ಪರಿಚಯ, ಗುಲಾಬ್ ಸಿಂಗ್ ಒಬ್ಬ ಜಮ್ಮು ಕಾಶ್ಮೀರದ ಶ್ರೇಷ್ಠ ರಾಜ, ಅಪ್ಪಟ ದೇಶಭಕ್ತ, ಆತನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ, ಪಾಠದ ಹೊಸ ಪದಗಳ ಅರ್ಥ, ಪಾಠವನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ, ಚಿತ್ರಸಹಿತವಾಗಿ ಪಾಠದ ಕಡೆಯಲ್ಲಿರ್ತಕ್ಕಂಥ ಅಭ್ಯಾಸ ಚಟುವಟಿಕೆಗಳನ್ನು ಬಿಡಿಸೋಣ, ಕಡೆಯದಾಗಿ ವ್ಯಾಕರಣದಲ್ಲಿ ಕೇಸಸ್ ಅಂದರೆ ಕಾರಕ ವಿಭಕ್ತಿ ಪ್ರತ್ಯಯಗಳಂತ ಕರಿತೀವಲ್ಲ ಸ್ವತರ್ಪಗಳ ಬಗ್ಗೆಯೂ ಕೂಡ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ವಿಡಿಯೋವನ್ನು ಕಡೆಯವರೆಗೂ ನೋಡಿ ವಿಷಯವನ್ನು ಅರಿತುಕೊಳ್ಳಲಿಕ್ಕೆ ನಿಮಗೆ ಸಹಕಾರಿ ಆಗುತ್ತೆ. ಬಚ್ಚು ಯಹಿ ಹೇ ಗುಲಾಬ್ ಸಿಂಗ್ ಜಮ್ಮು ಕಾಶ್ಮೀರಕ್ಕೆ ಶಾಸಕ ಅವರು ಅಪ್ಪಟ್ ದೇಶ್ ಪ್ರೇಮ್ ಇನ್ಕಾಯಿ ಯಹ ತಸ್ವೀರೆ ಮಕ್ಕಳೇ. ಸೊ ಈ ಒಂದು ಚಿತ್ರದಲ್ಲಿ ನಾನು ತೋರಿಸಿರೋದು ಗುಲಾಬ್ ಸಿಂಗ್ ಅಂತಕ್ಕಂಥ ಜಮ್ಮು ಕಾಶ್ಮೀರದ ಶ್ರೇಷ್ಠ ರಾಜ ಮತ್ತು ಅಪ್ಪಟ ದೇಶಭಕ್ತ. ಈತನ ಒಂದು ಜೀವನವನ್ನು ಆಧರಿಸಿ ಇರತಕ್ಕಂಥ ಒಂದು ಕಥೆ ಅದು ಸುಭದ್ರ ಕುಮಾರಿ ಚೌಹಾಣ್ ಅವರು ಬರೆದಿರ್ತಕ್ಕಂಥದ್ದು. ಸೊ ಮೊದಲಿಗೆ ಪಾಠದ ವಿಧ ಮತ್ತು ಆಶಯ ಬಗ್ಗೆ ತಿಳಿದುಕೊಳ್ಳೋಣ. ಬಚ್ಚು ಪಾಠಕ ವಿಧ ಅವರ ಆಶಯ, ಪಾಠಕ ವಿಧ ಮೀ ಕಹಾನಿ ವಿಧ ಕಾಹೆ ಅವ್ರ ಇಸ್ ಕಹಾನಿಕಾರಕ್ಕೆ ಕಹಾನಿಕಾರೆ ಸುಭದ್ರ ಕುಮಾರಿ ಚೌಹಾಣ್. ವಿದ್ಯಾರ್ಥಿಗಳೇ, ಗುಲಾಬ್ ಸಿಂಗ್ ಪಾಠ ಕಹಾನಿ ಅಂದರೆ ಕಥೆ ವಿಧದಲ್ಲಿದೆ. ಈ ಕಥೆಯನ್ನು ಬರೆದಿರ್ತಕ್ಕಂಥ ಕಥೆಗಾರತಿ ಸುಭದ್ರ ಕುಮಾರಿ ಚೌಹಾಣ್. ಸೊ ಈಗ ಆಶಯಕ್ಕೆ ಬರೋಣ. इस कहानी के द्वारा देशभक्ति, त्याग, बलिदान, भाई बहन का प्रेम, प्रजा की जिम्मेदारियां, कर्तव्य आदि का चित्रण किया गया है. बच्चों, इस गुलाब सिंह कहानी के द्वारा देश प्रेम हो, त्याग, त्याग यानी वैराग्य विराग कहते हैं, और त्याग और बलिदान कर्तव्य दोनों एक ही है बच्चों, और भाई बहन का प्रेम उनका रिश्ता संबंध है, और प्रजा की जिम्मेदारियां यानी उसका उत्तरदायित्व क्या है, उसका कर्तव्य क्या है, उसके बारे में यहाँ पर चित्रण है. ವಿದ್ಯಾರ್ಥಿಗಳೇ, ಈ ಒಂದು ಕಥೆಯ ಮೂಲಕ ದೇಶಭಕ್ತಿ, ತ್ಯಾಗ, ಬಲಿದಾನ, ಸಹೋದರ ಸಹೋದರಿಯರ ನಡುವಿನ ಒಂದು ಪ್ರೀತಿಯಾಗಿರಬಹುದು, ಆಮೇಲೆ ನಾಗರಿಕರ ಉತ್ತರದಾಯಿತ್ವ, ಕರ್ತವ್ಯಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ಚಿತ್ರಣ ಇದೆ. ಈ ಸ್ಪಾಟ್ ಮೇ ಝಂಡಾ ಸ್ವತಂತ್ರತಾಕ್ಕೆ ಸಂಕೇತಕ್ಕೆ ರೂಪ ಮೇ ದಿಖಾಯಾ ಗಯಾ ಹೇ ಯಾನಿ ಬಚ್ಚೋ, ಈ ಸ್ಪಾಟ್ ಮೇ ಝಂಡಾ ಇಸ್ಕಾ ಪ್ರಯೋಗ ಕಿಯಾ ಗಯಾ ಹೇ ಔರ್ ಇಸ್ ಝಂಡಾ ಕಾ ಇಸ್ ಅರ್ಥ ಮೇ ಪ್ರಯೋಗ ಕಿಯಾ ಗಯಾ ಕಿ ಯಹ ಏಕ್ ಸ್ವತಂತ್ರತಾಕ್ಕೆ ರೂಪ ಮೇ ಹೇ. ಸೊ ಪಾಠದಲ್ಲಿ ಧ್ವಜವನ್ನು ಬಳಕೆ ಮಾಡಿದ್ದಾರೆ. ಸೊ ಈ ಧ್ವಜದ ಒಂದು ಅರ್ಥ ಏನಪ್ಪ ಅಂದ್ರೆ ಅದೊಂದು ಸ್ವತಂತ್ರತೆಯ ಒಂದು ಪ್ರತೀಕ, ನಮ್ಮದೇ ಅಂತ. ಸೊ ನಮ್ಮ ಅಧೀನದಲ್ಲಿರೋದು ಸ್ವತಂತ್ರತೆಯ ಒಂದು ರೂಪದಲ್ಲಿ ಅದನ್ನ ಬಳಕೆಯನ್ನ ಮಾಡಿದ್ದಾರೆ. ಸೊ ಇಷ್ಟು ಇತ್ತು ಈ ಪಾಠದ ವಿಧ ಮತ್ತು ಆಶಯ. ಈಗ ಮುಂದಿನದಾಗಿ ಸೊ ಪಾಠವನ್ನು ಬರೆದಿರ್ತಕ್ಕಂತ ಲೇಖಕಿ ಸುಭದ್ರ ಕುಮಾರಿ ಚೌಹಾಣ್. ಸೊ ಇವರು ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರಭಕ್ತಿ ಕವಯಿತ್ರಿ ಅಂತಾನೆ ಕರಿತೀವಿ, ಕವಯಿತ್ರಿ ಜೊತೆಗೆ ಲೇಖಕಿಯರು ಕೂಡ ಹೌದು. ಬಚ್ಚು ಸುಭದ್ರ ಕುಮಾರಿ ಚೌಹಾಣ್ಜಿಕ ತಸ್ವೀರೆ ಈ ರಾಷ್ಟ್ರಭಕ್ತಿ ಕವಯಿತ್ರಿಕೆ ಸಾಥ್ ಸಾಥ್ ಲೇಖಿಕಾಕೆ ರೂಪ ಮೇ ಭಿ ಪ್ರಸಿದ್ಧ ಹೇ. ದೇಖ್ ಲೆಂಗೇ ಕಿ ಆಗೆ ಇನ್ಕಿ ಜೀವನ್ ಜೀವನ್ ಔರ್ ರಚನಾಕ್ಕೆ ಬಾರೇ ಮೇ ಜಾನ್ಕಾರಿ. ಬಚ್ಚು ಸುಭದ್ರ ಕುಮಾರಿ ಚೌಹಾಣ್ಜಿಕೆ ಪರಿಚಯ ಪರ್ ಯಹಾಂ ಪರ್ ಸ್ಲೈಡ್ ಪರ್ ಇಸ್ ಮುದ್ದೆ ಹೇ. ಇನ್ಕಾ ಜನ್ಮ ಹೈ 1904 ಔರ್ 1948 ಮೇ ಮೃತ್ಯು ಹುಯಿ. ಕಹಾಂ ಪರ್? ಪ್ರಯಾಗ್ ಮೇ, ಯಹ ಉತ್ತರ ಪ್ರದೇಶ್ ಮೇ ಹೇ. ಸುಭದ್ರ ಕುಮಾರಿ ಚೌಹಾಣ್ ಅವರು ಜನಿಸಿರ್ತಕ್ಕಂಥದ್ದು 1904ರಲ್ಲಿ, 1948ರಲ್ಲಿ ಮರಣ ಹೊಂದಿದ್ರು. ಇವರು ಹುಟ್ಟಿರ್ತಕ್ಕಂಥದ್ದು ಪ್ರಯಾಗ್, ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ಬಾಲ್ಯ ಕಾಲ್ಸೆ ಸಾಹಿತ್ಯ ಮೇ ಇನ್ಕಿ ವಿಶೇಷ ರುಚಿ ತಿ ಯಾನಿ ಬಚಪನ್ ಸೇ ಹಿ ಇನ್ಹೋನೆ ಸಾಹಿತ್ಯ ಮೇ ಬಹುತಿ ಅಧಿಕ ರುಚಿ ಇನ್ಕಿ ತಿ. ಸೊ ಬಾಲ್ಯದಲ್ಲಿನೇ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಸಾಹಿತ್ಯದಲ್ಲಿ ಬಹಳಷ್ಟು ರುಚಿಯನ್ನ ಬಳಸಿಕೊಂಡಿದ್ರು. ಪ್ರಥಮ ಕಾವ್ಯ ರಚನಾ 15 ವರ್ಷ ಕಿ ಆಯು ಮೇ ಹಿ ಕೀತಿ ಯಾನಿ ಜೊ ಉನ್ಕಿ ಜೋ ಪ್ರಥಮ ರಚನಾ ಆಯಿ ಜೋ ಪ್ರಥಮ ರಚನಾ ಇನ್ನೊನೆ ಕುಲ್ ಮಿಲ್ಕರ್ ಉನ್ಕಿ ಜೊ ತಬ್ ಉನ್ಕಿ ಆಯುತಿ ಕಿ 15 ಸಾಲ ಕಿತಿ ತಬಿ ಇಸ್ಕ ಪ್ರಕಾಶನ ವಾತ. ಇವರ ಒಂದು ಮೊದಲ ಒಂದು ಕಾವ್ಯ ರಚನೆ ಆಗಿರ್ತಕ್ಕಂಥದ್ದು 15ನೇ ವರ್ಷದಲ್ಲಿನ ಅಂತ ಹೇಳ್ತಾರೆ. ರಾಷ್ಟ್ರೀಯ ಆಂದೋಲನ ಮೇ ಆಪ್ ಭಾಗ ಲೇತಿ ರಹಿ, ಅಷ್ಟೇ ಅಲ್ಲದೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಚಳವಳಿಯಲ್ಲಿನೂ ಕೂಡ ಇವರು ಭಾಗವಹಿಸಿದ್ದಾರೆ. ಆಪ್ ಕೈ ಬಾರ್ ಜೈಲ್ ಗೈತಿ, ಅಷ್ಟೇ ಅಲ್ಲದೆ ಇವರು 2 ಸಾರಿ ಏನ್ ಮಾಡಿದಾರಪ್ಪ ಅಂದ್ರೆ ಕಾರಾಗೃಹ ಬಂದಿವಾಸವನ್ನು ಮಾಡಿದ್ದಾರೆ. ಸಾಹಿತ್ಯ ಅವರು ರಾಜನೈತಿಕ ಜೀವನ ಮೇ ಸಮಾನ ರೂಪ ಸೇ ಭಾಗ ಲೇಕರ್ ಜೀವನ್ ಕೆ ಅಂತ ತಕ್ ದೇಶ್ ಕಿ ಸೇವಾ ಕರ್ತಿ ರಹಿ. ಇನ್ನೊನೆ ಸಾಹಿತ್ಯ ಕೃತಿಯಾ ಭಿ ಲಿಖಿ ಸಾಥ್ ಸಾಥ್ ರಾಜನೈತಿಕ ಜೀವನ ಭಿ ಉನ್ಹೋನೆ ನಿಭಾಯಾ ಔರ್ ಇಸ್ಕೆ ಸಾಥ್ ಇನ್ಹೋನೆ ಜೀವನ್ ಕೆ ಅಂತ ತಕ್ ದೇಶ್ ಕಿ ಸೇವಾ ಕರ್ತಿ ರಹಿ ಸುಭದ್ರ ಕುಮಾರಿ ಚೌಹಾಣ್. ಸಾಹಿತ್ಯ ಮತ್ತು ರಾಜನೈತಿಕ ಜೀವನಗಳಲ್ಲಿ ಸಮಾನವಾಗಿ ಭಾಗವಹಿಸಿ ಸೊ ಕಡೆಯವರೆಗೂ ಕೂಡ ದೇಶದ ಸೇವೆಯಲ್ಲಿ ಕೆಲಸವನ್ನು ಮಾಡಿದ್ರು ಸುಭದ್ರ ಕುಮಾರಿ ಚೌಹಾಣ್ ಅವರು.
आपकी रचनाओं में देश प्रेम, भारतीय इतिहास तथा संस्कृति का छाप देख सकते हैं। इवर बरदीतक कृति मुख्यवागी देश प्रेम आगेबू नम देश इतिहास संस्कृतिया छाप यानी असर प्रभाव अदर प्रभाव नमें नोडली सिगते। झांसी की रानी इनकी प्रसिद्ध कविता है। सो इदरल्ले सो झांसी की रानी इन देशभक्ति अप्पट वो कविते। सो इवर प्रसिद्ध कविते कविताओं के संकलन त्रिधारा व मुकुल नाम से प्रकाशित हुए। इवर बरदीतक हाड़ कथे सॉरी कवन संकलन एरू त्रिधारा मत्तु मुकुल अव प्रकाशित गोंडिवे। आपकी कहानियां सरल शैली मधुरतम भावनाओं आदर्श तथा और यथार्थ के मर्मस्पर्शी संघर्षों पर आधारित है। इवर वंदु कथेगळु एनिदप्प अंद्रे बहळष्टु सरळवागिरतक्कंत शैली इदवे। मधुरतम भावना मधुर इसका अर्थ होता है कि बच्चों मीठा यानी मीठी भावनाओं से भरे हुए है, कर्णप्रिय भावनाओं से भरे हुए है, आदर्श है और यथार्थ यानी नैज है, वास्तविक है, मर्मस्पर्शी यानी दिल को लगाने वाले संघर्षों पर आधारित है। आपकी कहानियां पर हिंदी साहित्य सम्मेलन की ओर से 2 बार शेख सर यह पुरस्कार मिला था। इवर कथेगळिगागिने हिंदी साहित्य सम्मेलन 2 सारी इवरिगे शेख सर यह पुरस्कार कोट्टिद्दारे। आपकी कहानियों के संग्रह का नाम है बिक्रे मोती तथा उन्मादिनी। इवर ओंदु कथेगळ संकलन हेसरुगळु बिक्रे मोती मत्तु उन्मादिनी अंत बरुत्ते। सो इल्ली नेनपिनिट्टुकोळ्ळतक्कंतद्दु 2 कवितेगळ संकलन त्रिधारा मत्तु मुकुल, 2 कथेगळ संकलन बिक्रे मोति मत्तु उन्मादिनि, आमेले इवर प्रसिद्धवागिरतक्कंत हाडु झांसी की रानि, आमेले इवरिगे हिंदी साहित्य सम्मेलनदिंद 2 सारी एनागदप्प अंद्रे शेख सर पुरस्कार इवरिगे सिक्किदे। सो इष्टु सो लेखकियर परिचयदल्लि इत्तु। सो मुंदे नोडुव एनिदे अंतक्कंतद्दु, सो इन्नष्टु नानु माहितियन्नु कोट्टिद्दीनि निमगे अतिरिक्त जानकारी ओळगडे। इवर हुट्टिरतक्कंतद्दु 16 आगस्ट 1904 अंद्रे इवर जन्मतिथि बंदिट्टु 16 आगस्ट 1904 इवर एनु माडिदारप्प अंद्रे हुट्टिदारे। आमेले मृत्यु तिथि 15 फरवरी 1948 कार दुर्घटनामे। सो कारु अपघातदल्लि 15 फरवरी 1948 तीर्कोंडिद्दारे। और इनके पति ठाकुर लक्ष्मण शिव चव्हाण। सो इवर ओब्ब पतिय हेसरेनप्प अंद्रे ठाकुर लक्ष्मण शिव चव्हाण अंत। 1921 में गांधीजी के साथ भाग लेने वाली प्रथम महिला थी। सो 1921 ಗಾಂಧೀಜಿಯವರ ಜೊತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿರತಕ್ಕಂಥ ಪ್ರಥಮ ಮಹಿಳೆ ಅಂತ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸುಭದ್ರ ಕುಮಾರಿ ಚವ್ಹಾಣ್ ಅವರು. ಪಹಲ ಕಹಾನಿ ಸಂಗ್ರಹ ಬಿಕ್ರೆ ಮೋತಿ ಅದೇ ಹೇಳಿದ್ದೀವಿ. ಸೊ ಮೊದಲ ಒಂದು 15ನೇ ವರ್ಷದಲ್ಲಿನೇ ಅದು ಪ್ರಕಾಶನ ಆಯಿತು ಬಿಕ್ರೆ ಮೋತಿ ಅಂತಕ್ಕಂಥದ್ದು. 2006 ಭಾರತೀಯ ತಟರಕ್ಷಕ ಸೇನಾನೆ ಇನ್ಕಾ ನಾಮ್ ಏಕ್ ಜಹಾಜ್ ಕೋ ದಿಯಾ ಹೇ. 2006 ಸೊ ಭಾರತದ ನೌಕಾಪಡೆ ಏನ್ ಮಾಡಿದೆಪ್ಪ ಅಂತಂದ್ರೆ ಸುಭದ್ರ ಕುಮಾರಿ ಚವ್ಹಾಣ್ ಅವ್ರ ಹೆಸರನ್ನ ಒಂದು ಹಡಗಿಗೆ ಅದು ಕೊಟ್ಟಿದ್ದಾರೆ. ಸೊ ಇಷ್ಟಿತ್ತು ಅವರ ಒಂದು ಜೀವನದಲ್ಲಿ. ಅಷ್ಟೇ ಅಲ್ಲದೆ 1976 ನಮ್ಮ ಭಾರತದ ಒಂದು ಅಂಚೆ ಇಲಾಖೆಯವರು ಏನ್ ಮಾಡಿದಾರಪ್ಪ ಅಂದ್ರೆ 25 ಪೈಸೆಗಳ ಒಂದು ಇವರ ಹೆಸರಿನ ಅಂಚೆ ಚೀಟಿಯನ್ನು ಸಹಿತ ಬಿಡುಗಡೆಯನ್ನ ಮಾಡಿದ್ರು. 1976 ಆಸ್ಪಾಸ್ ಜೋ ಭಾರತೀಯ ಡಾಕಘರ್ಗೆ ವಿಭಾಗ ಸೇ 25 ಪೈಸೆ ಕಿ ಏಕ್ ಟಿಕಟ್ ಬಿ ಡಾಕ್ ಟಿಕಟ್ ಬಿ ಇನ್ಕೆ ನಾಮ್ ಸೇ ಪ್ರಕಾಶಿತ ಹುಯಿತಿ ಸುಭದ್ರ ಕುಮಾರಿ ಚವ್ಹಾಣ್ ಕೆ ನಾಮ್ ಸೇ. बच्चों इनकी जो पहली कृति है रचना है बिक्रे मोती का तस्वीर है और जैसे यहाँ पर मुकुल और अन्य कविताओं का संकलन है ये दोनों भी आपको याद रखना है कि बिक्रे मोती कहानी है लेकिन मुकुल क्या है कि त्रिधारा अन्य कविताएं संकलन है यानी कविता संकलन काव्य संकलन है. आगे के स्लाइड में है सुभद्रा कुमारी चव्हाण जी की देशभक्ति कविता झांसी की रानी है और इसी झांसी के रानी से कारण ये राष्ट्रीय चेतना पूरे भारत देश में भर गया और इनको राष्ट्रभक्त राष्ट्रीय कवि के स्तर पर लिया गया. सर बरदीतक्कंत झांसी की रानी अंत अप्पट देशभक्ति कविते राष्ट्रदल्ली प्रेम राष्ट्रीय चेतन जागृत मूडिसितु. राष्ट्रभक्तिया कवियागिद्रु आमेले अदक्कागि ऐन माडिद्रप्प अंद्रे 2 सारी जैलु वासवन्न सहित माडिद्रु. सो इष्टु इत्तु. सो ई ओंदु वीडियोदल्लि बच्चों यह गुलाब सिंह पाठ है और इस गुलाब सिंह पाठ के अंतर्गत आपको देशभक्ति त्याग बलिदान इस प्रकार के आदर्श गुणों को बारे में समझ सकते हैं और इस पाठ में एक झंडा का उपयोग किया गया है इस्तेमाल किया गया है और यह झंडा स्वतंत्रता के प्रतीक के रूप में दर्शाया गया है. आगे है बच्चों इस स्लाइड में हम देखेंगे पहले गुलाब सिंह के बारे में जानकारी प्राप्त कर लेंगे. ಇಲ್ಲಿ ನಾವು ಮೊದಲಿಗೆ ಗುಲಾಬ್ ಸಿವನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಸೊ ಮೊದಲನೇದಾಗಿ ಈ ಜಮ್ಮು ಔರ್ ಕಾಶ್ಮೀರಕ್ಕೆ ಡೋಂಗ್ರಾ ರಾಜವಂಶಕ್ಕೆ ಸಂಸ್ಥಾಪಕ. ಸೊ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಡೋಂಗ್ರಾ ಅಂತಕ್ಕಂತ ಮನೆತನ ಇದೆ. ಸೊ ಆ ಡೋಂಗ್ರಾ ಮನೆತನವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಈ ಗುಲಾಬ್ ಸಿಂಹ ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಸಲ್ಲತ್ತೆ.
एरनेत बंदविट्टु सिख साम्राज्य के पराजय के बाद ये जम्मू कश्मीर में राज किए। सो सिख साम्राज्य पतन नंतर जम्मू काश्मीर राज्य दल ऐनपंद्रे डोंगरा मनेतन स्थापने गुलाब सिंह आड़विकना मुंदे जम्मू के चेनाब नदी के किनारे इनका महल था। सो जम्मू चेनाब अंत नदी दड़ी इवर अरमने कड़ेदू 1857 में इनकी निधन हुई। सो 1857 गुलाब सिंह तीरक इष्ट गुलाब सिंह राजन बहुत संक्षिप्त महिति। सो मुदेनपा सो अमर महल में गुलाब सिंह की प्रतिमा। सो अमर महल सो इवत्तु कूड़ा गुलाब सिंह मूर्ति नमगे नोडलिके मूर्ति अमर महल नल्ली। सो मुंदे गुलाब सिंह का महल। सो नावेन हेळिदीवल्ल चेनाब नदी दड़ी सो इदे चेनाब नदी दड़ गुलाब सिंह अंद्रे अरमने। सो इल्ले डोंगरा मनेतनवन्न स्थापनेयन्न जम्मू काश्मीर आळ्विकेयन्न। सो इष्टित्तु इन्नु पाठवन्न मत्ते मुंदुवरिसोण। नै शब्दों के पाठदल्लि बंदिरतक्कंत होस पदगळ अर्थगळ बग्गे नावु परिचयवन्न पडेदुकोळ्ळोण। सो ಮೊದಲನೇದಾಗಿ ಏನೆಲ್ಲ ಹೊಸ ಪದಗಳಿದಾವೆಪ್ಪ ಅಂತಂದ್ರೆ ಕನ್ನಡದಲ್ಲಿನೂ ನಾನು ಹೇಳಿಕೆ ಪ್ರಯತ್ನವನ್ನ ಮಾಡ್ತೀನಿ. ಛಾಪ್ ಇದೆ, ಛಾಪ್ ಅಂದ್ರೆ ಅಸರ್ ಪ್ರಭಾವ. ಸೊ ಕನ್ನಡದಲ್ಲಿನೂ ಕೂಡ ನಾವು ಪ್ರಭಾವ ಅಂತೀವಿ, ಎಫೆಕ್ಟ್ ಅಂತ ಕರಿತೀವಿ. ದುಲಾರ ಅಂದ್ರೆ ಲಾಡ್ಲ, ಪ್ರೀತಿಯ ಮಗ ಅಂತೀವಿ. ಬುಕಾರ್ ಅಂದ್ರೆ ಜ್ವರ್, ಫೀವರ್ ಅಂತೀವಿ. ತಸ್ವೀರ್ ಅಂದ್ರೆ ಚಿತ್ರ, ಓಕೆ ಚಿತ್ರ. ಜುಲೂಸ್ ಅಂದ್ರೆ ಜನಯಾತ್ರ, ಅದು ಜನಯಾತ್ರ ಅಂತ ಕರಿತೀವಿ. ಬಾದಶಾಹ ಅಂತಿದೆ. ಸೊ ಬಾದಶಾಹ ಅಂದ್ರೆ ಏನಪ್ಪ ಅಂದ್ರೆ ರಾಜ, ಸಾಮ್ರಾಟ್ ಅಂತ ಕರಿತೀವಿ. ಹುಕ್ಮ್ ಅಂದ್ರೆ ಆದೇಶ, ಆಜ್ಞಾ, ಆರ್ಡರ್ ಅಂತ ಕರಿತೀವಿ. ರೋಲಿ ಇದೆ, ರೋಲಿಗೆ ಏನದಪ್ಪ ಅಂದ್ರೆ ತಿಲಕ್ ಲಗಾನೆ ಕಿ ಲಾಲ್ ಬುಕ್ನಿ. ಸೊ ಏನಪ್ಪ ಅಂದ್ರೆ ಅದು ಕೆಂಪು ಹುಡಿ ಅಂತ ಕರಿತಾರೆ. ತಿಲಕ್ವನ್ನು ಇಡ್ಲಿಕ್ಕೆ ಹಣೆಯ ಮೇಲೆ ಬಳಸ್ತಕ್ಕಂಥ ಒಂದು ಕೆಂಪು ಹುಡಿ ಅಥವಾ ಚೂರ್ಣವನ್ನ ರೋಲಿ ಅಂತ ಕರೀತಾರೆ. ಆಭಾ ಮಂಡಲ್ ಅಂತ ಇದೆ. ಆಭಾ ಮಂಡಲ್ ಅಂದ್ರೆ ಏನಪ್ಪ ಅಂದ್ರೆ ಕಾಂತಿಕ ಘೇರ, ಓಕೆ. ಸೊ ಕ್ರಾಂತಿಯ ಒಂದು ಸುತ್ತುವರೆಯುವುದು ಅಂತ ಕರಿತೀವಿ, ಕಾಂತಿಯಕ ಘೇರ. ಬಲಯ ಲೇನ ಅಂತ ಇದೆ. ಸೊ ಬಲಯ ಲೇನ ಅಂದ್ರೆ ಏನಪ್ಪ ಅಂತಂದ್ರೆ ಕಿಸಿಕೆ ಕಲ್ಯಾಣಕ್ಕೆ ಕಾಮನಾಕನ, ಬೇರೆಯವರ ಒಳಿತಿಗಾಗಿ ನಾವು ಹಾರೈಕೆಯನ್ನ ಮಾಡೋದನ್ನ ಬಲಯ ಲೇನ ಅಂತ ಕರಿತೀವಿ. ಬಿಖೇರ್ನ ಅಂತ ಇದೆ. ಸೊ ಬಿಖೇರ್ನ ಅಂದ್ರೆ ಏನಪ್ಪ ಅಂತಂದ್ರೆ ಇದರ್ ಉದರ್ ಫೈಲ್ನ, ಆ ಕಡೆ ಈ ಕಡೆ ಚಲ್ಲಾಪಿಲ್ಲಿ ಆಗೋದು ಬಿಖೇರ್ನ ಅಂತೀವಿ. ಲತ್ಪತ್ ಅಂದ್ರೆ ಇದೆ. ಸೊ ಲತ್ಪತ್ ಅಂದ್ರೆ ಬೀಗ ಹುವಾ, ಸನ ಹುವಾ, ತ್ವೈದ ಅಂತೀವಿ. ಥಾಮ್ ಅಂದ್ರೆ ಪಕಡ್, ಹಿಡಿದುಕೊಂಡ. ಶಾನ್ ಅಂದ್ರೆ ಟಾಟ್ ಬಾಟ್ ಅಂತ ಕರಿತೀವಿ, ವೈಭವ ಅಂತ ಕರಿತೀವಿ, ಪ್ರತಿಷ್ಠೆ ಅಂತೀವಿ. ಸುಗಂಧ ಅಂತ ಇದೆ. ಸುಗಂಧ ಅಂತಂದ್ರೆ ಸುವಾಸ್, ಖುಷ್ಬು, ಪರಿಮಳ, ಫ್ರಾಗ್ರೆನ್ಸ್ ಅಂತ ಕರಿತೀವಲ್ಲ ಅದು. ಸೊ ಇಷ್ಟು ಹೊಸ ಪದಗಳ ಅರ್ಥ ಇತ್ತು. ಸೊ ನಿಮ್ಗೆ ಮಾಮೂಲಿಯಾಗಿ ಒಂದೆರಡು ಶಬ್ದಗಳನ್ನ ನೆನಪಿಟ್ಕೊಡ್ರಿ. ಒಂದೇದು ರೋಲಿ ಅಂತ ಇದೆ. ಸೊ ತಿಲಕ್ ಲಗಾನಿ ಲಾಲ್ ಬುಕುನಿ ಅಂತ ಕರಿತೀವಿ. ಆಮೇಲೆ ಆಭಾ ಮಂಡಲದ ವಾಕ್ಯದಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಹೇಳಿದ್ರೆ ಕಾಂತಿಕ ಘೇರ ಅಂತ ಕರಿತೀವಿ. ಸೊ ಬಲ್ಲಯ್ಯಲೇನ ಅಂದ್ರೆ ಕಿಸಿಕೆ ಕಲ್ಯಾಣಕ್ಕೆ ಕಾಮನಾಕರಣ. ಇವನ್ನೆರಡು ಮೂರು ಶಬ್ದಗಳು ಈ ಪಾಠದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವುಗಳ ಬಗ್ಗೆ ತಾವು ಸ್ವಲ್ಪ ಗಮನವಿಟ್ಟು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಪಾಠವನ್ನು ಶುರು ಮಾಡೋಣ. ಸೊ ಪಾಠದಲ್ಲಿ ಹೀಗಿದೆ, ದೀನ್ ಔರ್ ತಾರೀಖಿ ಜರೂರತ್ ನಹೀ. ಬಚ್ಚೆ ಯಹಾಂ ಪರ್ ಪಾಠ ಕಾ ಶುರುವಾತ್ ಮೇ ಯಹಾಂ ಪರ್ ಲಿಖಿ ಕಾ ಕಹೇ ಕಿ ಯಹ ಘಟನಾ ಜೋ ಘಟಿ ಹೈ ಉಸ್ಕಿ ಜೋ ದೀನ್ ಔರ್ ತಾರೀಖಿ ಅವಶ್ಯಕತಾ ನಹೀ ಹೈ. ಸೊ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದಿನಾಂಕದ ಮತ್ತು ಅದು ವಾರದ ಒಂದು ಅವಶ್ಯಕತೆ ನಮಗೆ ಇಲ್ಲ. ಜಬ್ ಹಮ್ ಅಮರ್ ಅಂತ ಕಿ ಕಹಾನಿ ಕಹನೆ ವಾಲೆ ಹೇ ತಬ್ ಏಕ್ ದಿನ ಔರ್ ಏಕ್ ತಾರೀಖ್ ಕೋ ಪಕಡ್ ಕರ್ ಕ್ಯೂ ಚಲೆ. ನಾವು ಅಮರ ಅಂತ್ಯದ ಒಂದು ಕಥೆಯನ್ನು ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಹೇಳೋರಿದ್ದೀವಿ. ಅದಕ್ಕಾಗಿ ಒಂದು ದಿವಸ ಒಂದು ತಾರೀಖನ್ನು ಹಿಡ್ಕೊಂಡು ನಾವ್ ಯಾಕೆ ನೋಡಿಯೋಣ ಅಂತ ನಮ್ಗೆ ಪ್ರಶ್ನೆಯನ್ನ ಯಾರು ಲೇಖಕಿಯವರು ಮಾಡ್ತಾ ಇದ್ದಾರೆ. ಉಸ್ಕೆ ಘರ್ ಮೇ ಪಿತಾತೆ, ಅವರ ಮನೆಯಲ್ಲಿ ತಂದೆ ಇದ್ರು, ಮಾತಿ ತಾಯಿನೂ ಕೂಡ ಇದ್ರು. ಅವ್ರ ಗುಡಿಯಾಸಿ ಬಹಂತಿ, ಗುಡಿಯಾ ಅಂದ್ರೆ ಗೊಂಬೆ ಆಗಿರ್ತ ಗೊಂಬೆ ಅಂತಕ್ಕಂಥ ಸುಂದರವಾದ ಮುದ್ದಾದ ಸಹೋದರಿನೂ ಕೂಡ ಇದ್ರು. ಗುಲಾಬ್ ಸಿಂಹ ಸಾರೆ ಘರ್ ಕಾ ದುಲಾರ ತಾ. ಸೊ ಆ ಮನೆಯಲ್ಲಿ ಗುಲಾಬ್ ಸಿಂಹ ಏನಾಗಿದ್ದಪ್ಪ ಅಂದ್ರ ಎಲ್ಲರ ಅಚ್ಚುಮೆಚ್ಚವನಾಗಿದ್ದ, ಎಲ್ಲರ ಪ್ರೀತಿಗೆ ಪಾತ್ರನಾಗಿದ್ದ ಈ ಗುಲಾಬ್ ಸಿಂಹ. ಸೊ ಪಾಠವನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದುವರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಏಕ್ ದಿನ ಕಿ ಬಾತೆ ಯಾನಿ ಯಹ ಜೋ ಘಟನಾ ಏನ ಬಚ್ಚೋ ಯಹ ಗುಲಾಬ್ ಸಿಂಹ ಪಾಠ ಲೇಖಿಕಾ ಕರೇ ಕಿ ಯಹ ತೋ ಏಕ್ ದಿನ ಕಿ ಬಾತೆ ಒಂದು ದಿನದ ಮಾತು. ವಹ ಬಿಮಾರ್ ಪಡಾ. ಸೊ ಏನಪ್ಪ ಅಂದ್ರೆ ವಹ ಅಂದ್ರೆ ಗುಲಾಬ್ ಸಿಂಹ ಏನಾಯ್ತಪ್ಪ ಅಂದ್ರೆ ಅಸ್ವಸ್ಥಗೀಡಾದ. ಮಾನೆ ಉಸ್ಕಾ ಖಾನಾ ಬಿಲ್ಕುಲ್ ಬಂದ್ ಕರ್ದಿಯಾತ ಅಂದ್ರೆ ತಾಯಿ ಏನ್ ಮಾಡಿದ್ರಪ್ಪ ಅಂದ್ರೆ ಗುಲಾಬ್ ಸಿಂಹನಿಗೆ
सो ऊट ऐन कोडबेकल्ल अदन्न स्वल्प तडे हिडिदिदलु पर उसका बार बार कुछ खाने को मांगना छोटी बहन से न सह गया ताई ऊट के कोडदे इरतक्कंत संदर्भदल्ली अव पदे पदे ऐन माड्ता इद्दप्प अंतंद्रे तन्न चिक्क सहोदरियगे एनल्ल ओंदिल्ल ओंदु ऊट के ऐन माड्तिद्दप्प अंद्रे तिन्नलिक्के बेड्ता इद्द वह चुपके से गुड़ और चने चुरा लाई और खिला दिए आके ऐन माड्तालप्प अंद्रे अवर तंगी गुलाब सीवन तंगी तुड़ग निंद होगी ऐन माड्तालप्प अंद्रे बेल्ल मत्तु कडले काळन्न तेगेदु बंडे ऐन माड्तालो कोट्टु बिड्तालो यारिगे भय्यागे अपने भैया। सो यहाँ पर है जैसे ही बीमार पड़ा है गुलाब सिंह और गुलाब सिंह का खाना उसके माँ ने बिल्कुल ही बंद कर दिया है, लेकिन वह कुछ ना कुछ खाने के लिए उत्सुक करता है। और जैसे उसकी बहन ने उसे क्या कर दी कि बच्चों गुड़ और चने चुप के ला कर दी और जैसे ही यह खा दिया गुलाब सिंह गुड़ और चने। आगे है बच्चों, उसके बाद भैया का बुखार बढ़ गया। जैसे ही उसकी बहन ने जो चने और गुड़ दी उसे खाने से क्या हुआ कि गुलाब सिंह का बुखार बढ़ गया। बुखार इसका अर्थ है कि बच्चों ज्वर फीवर। पर वह तो खिला ही चुकी थी आदरू कूड़ा ऐन माड़ता पंद्रह राखी तिनी से बिट्टिद्लु। अपने भाई के संतोष के लिए वह माँ बाप का गुस्सा भी सहने को तैयार थी। यानी माँ बाप कितना ही गुस्सा कर देने से अपने भाई के संतोष के लिए हमेशा गुलाब सिंह की बहन तैयार थी। सो तन्न ಒಂದು ಸಂತೋಷಕ್ಕಾಗಿ ಏನ್ ಮಾಡ್ತಳಪ್ಪ ಅಂದ್ರೆ ತನ್ನ ತಂದೆ ತಾಯಿ ಸಿಟ್ಟಾದ್ರೂ ಸಹಿತ ಏನ್ ಮಾಡಿದ್ರು ಸಹನೆಯನ್ನ ಮಾಡಿ ತನ್ನ ಅಣ್ಣನ ಸಂತೋಷಕ್ಕಾಗಿ ಆಕೆ ಅವತ್ತು ಕೂಡ ಸಿದ್ಧಳಾಗಿದ್ರು. ಪರ್ ಭಾಯಿನೇ ಗುಡ್ ಚನೆ ಕಿ ಬಾತ್ ಕಿಸಿ ಕೋ ನಾ ಬತಾಯಿ ಇಷ್ಟಾದ್ರೂ ಕೂಡ ಜ್ವರ ಏರಿದ್ರು ಕೂಡ. ಸೊ ತನ್ನ ಗುಲಾಬ್ ಸಿಂಹ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ತಂಗಿ ಕೊಟ್ಟಿರ್ತಕ್ಕಂಥ ಬೆಲ್ಲ ಮತ್ತು ಕಡಲೆಕಾಳಿನ ಮಾತು ಅವ್ ಯಾರಿಗೂ ಕೂಡ ಹೇಳೋದಿಲ್ಲ. ಧೀರೆ ಧೀರೆ ರೋಗ ಉತ್ತರ ಗಯ ಪರ್ ಭಾಯಿ ಕೆ ಮನ್ ಪರ್ ಬಹನ್ ಕೆ ಪ್ರೇಮ್ ಕಿ ಛಾಪ್ ಪಡ್ ಗಯಿ. ಸೊ ಕ್ರಮೇಣವಾಗಿ ಏನಾಯ್ತಪ್ಪ ಅಂತಂದ್ರೆ ಆ ಒಂದು ಜ್ವರ ಕಡಿಮೆ ಆಯ್ತು. ಸೊ ಇದರಿಂದ ತನ್ನ ಯಾರು ಸಹೋದರಿ ಮತ್ತು ಗುಲಾಬ್ ಸಿಂಹನ ಇಬ್ಬರ ನಡುವಿನ ಪ್ರೀತಿಯ ಒಂದು ಪ್ರಭಾವ ಅದು ಬಹಳಷ್ಟು ಏನಾಯ್ತಪ್ಪ ಅಂದ್ರೆ ಗಾಢವಾಯಿತು. ಅವ್ರ ಬಚ್ಚೋ ಯಹ ಹೇ ಅಪ್ನಿ ಬಹನ್ನೆ ಜೋ ಗುಲಾಬ್ ಸಿಂಹ ಕೆ ಲಿಯೇ ಖಾನೆ ಕೆ ಲಿಯೇ ಗುಡ್ ದಿ ತಿ ಅವ್ರ ಗುಡ್ ಕೆ ಸಾಥ್ ಹಿ ಚನೆ. ಹಾಗೆ ಬಚ್ಚೋ ऐसे एक नहीं अनेक बातें बहन की माँ की पिता की उसके मन पर छपी थी. सो ईत वंदल सो ईतनगिरतक्कंत एनप्पा अंतंद्रे तन्न सहोदरियदागिरबहुदु अथवा तन्न तंदे आगिरबहुदु तन्न ताय मातुगळु एनागिद्वप्प अंतंद्रे आतन मनस्सिनल्लि इद्दवु. वह कभी उनसे लड़ता झगड़ता भी. सो चिक्क पुट्ट विषयक्कागि गुलाब सिंह एनु माड्तिद्दप्प अंतंद्रे तन्न तंदे ताय सहोदरिय जोते झगडन सहित माड्तिद्द. पर आंखों के आंसू और मन के रंग उसके मन पर छपी इन तस्वीरों को धो न सके. इष्टादरू कूड ऐनागतिरप्प अंद्रे अवरन्नु कूड अवनु यावत्तु कूड मरलिक्के प्रयत्नवन्न माडलिल्ल. आ ओंदु जगळद ओंदु नेनपागिरबहुदु आतन ओंदु कण्णीरिन नेनपुगळु इवेल्लवुगळु आदरू सहित ऐनागिदप्प अंद्रे मनस्सिनल्लि बहळष्टु गाढवागि प्रभावन्नु बीरित्तु. हागे हे एक दिन ऐसी हवा बही कि मुरझाए हुए दिलों में नई जान आ गई. मुरझाना शब्द का अर्थ होता है कि बच्चों दुख या उदास. ಒಂದು ದಿನ ಹೀಗೆ ಬತ್ತೇನಪ್ಪ ಅಂತಂದ್ರೆ ಬಹಳಷ್ಟು ಉದಾಸವಾಗಿರ್ತಕ್ಕಂಥ ಬಹಳಷ್ಟು ದುಃಖಿತವಾಗಿರ್ತಕ್ಕಂಥ ಹೃದಯದಲ್ಲಿ ಒಂದು ಹೊಸ ಪ್ರಾಣ ಬಂತು. ಏನದು? ಯಹ ಅವ ಉಮಂಗೋ ಕಿ ಹವಾತಿ. ಉಮಂಗ್ ಅಂದ್ರೆ ಉತ್ಸಾಹ. ಏನು ಗಾಳಿ ಇತ್ತಲ್ಲ, ಸೊ ಇದು ಉತ್ಸಾಹದ ಆಗಿರ್ತಕ್ಕಂಥ ಚುಲುಮೆಯಾಗಿತ್ತು. ಬಡಾ ಭಾರಿ ಜುಲೂಸ್ ನಿಕಲ್ನಾತ. ಜುಲೂಸ್ ಅಂದ್ರೆ ಜನಯಾತ್ರ ಮೆರವಣಿಗೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಯಾತ್ರೆ ಏನಾಗಿರ್ತಿದ್ಪ ಅಂತಂದ್ರೆ ಹೋಗ್ಬೇಕಾಗಿರ್ತದ, ಹೊರಡ್ಬೇಕಾಗಿರ್ತದ. ಪರ್ ಬಾದಶಾಕ ಹುಕುಮ್ತಾಕಿ ಜುಲೂಸ್ ನ ನಿಕ್ಲೆ. ಆದರೆ ಆ ಒಂದು ಊರಿನ ರಾಜನ ಒಂದು ಆಜ್ಞೆ ಆಗಿತ್ತು ಏನಪ್ಪ ಅಂತಂದ್ರೆ ಜುಲೂಸ್ ನ ನಿಕ್ಲೆ, ಆ ಒಂದು ಜನಯಾತ್ರೆ ಹೊರಡಬಾರ್ದಂತಕ್ಕಂಥದ್ದು. ಶಹರ್ ಮೇ ಆತಂಕ ಛಾ ಗಯ. ಸೊ ಈ ಒಂದು ಆಜ್ಞೆಯಿಂದ ಏನಾಗಿತ್ತಪ್ಪ ಅಂತಂದ್ರ ನಗರದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಆತಂಕ ಅಂದ್ರೆ ಭಯ ಆವರಿಸಿಕೊಂಡಿತ್ತು. ಇದು ನೆನಪಿನಿಟ್ಕೊಳ್ತಕ್ಕಂಥದ್ದು. ಬಹಳ ದೊಡ್ಡದಾಗಿರ್ತಕ್ಕಂಥ ಜನಯಾತ್ರೆ ಹೋಗ್ಬೇಕಾಗಿರ್ತದ, ಆದ್ರೆ ರಾಜನ ಒಂದು ಆಜ್ಞೆ ಇತ್ತು ಜನಯಾತ್ರೆ ಹೋಗ್ಬಾರ್ದಂತ. ಇದಕ್ಕಾಗಿ ಊರಿನಲ್ಲಿ ಎಲ್ಲ ಏನಾಗಿತ್ತಪ್ಪ ಅಂತಂದ್ರೆ ಬಹಳಷ್ಟು ಭಯವನ್ನು ಆವರಿಸಿಕೊಂಡಿತ್ತು. ಬಡ ಆಯಾ ಬಾದಶಾಹ ಕ್ಯೂ ನ ನಿಕ್ಲೆ ಜುಲೂಸ್, ಕ್ಯೂ ನ ನಿಕ್ಲೆ ಹಮಾರಾ ಝಂಡಾ, ಬಾಯಿನೆ ಬಹನ್ ಸೆ ಕಹಾ. ಸೊ ಅವಾಗ ತನ್ನ ಯಾರು ಗುಲಾಬ್ ಸಿಂಹ ತನ್ನ ತಂಗಿಗೆ ಏನ್ ಹೇಳ್ತಾನಪ್ಪಂದ್ರ, ಬಡ ಆಯಾ ಬಾದಶಾಹ, ಏ ಬಹಳ ದೊಡ್ಡರಾಗಿರ್ತಕ್ಕಂಥ ರಾಜ ಬಂದನು, ಕ್ಯೂ ನ ನಿಕ್ಲೆ ಜುಲೂಸ್, ಜನ ಯಾತ್ರೆ ಯಾಕೆ ಹೊರಡಬಾರ್ದು, ಕ್ಯೂ ನ ನಿಕ್ಲೆ ಹಮಾರಾ ಝಂಡಾ, ನಮ್ಮ ಧ್ವಜ ಯಾಕೆ ಹೊರಗಡೆ ಬರಬಾರ್ದು, ಯಾವೊಬ್ಬ ರಾಜ ಬಹಳ ದೊಡ್ಡವಾದ ಅಂತಕ್ಕಂಥ ಒಂದು ಮಾತು ಗುಲಾಬ್ ಸಿಂಹ ತನ್ನ ತಂಗಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಹೇಳ್ತಾನೆ. ಸೊ ಮುಂದೆ ಇರ್ತಕ್ಕಂಥದ್ದಿದೆ. ಬಹನ್ ಬೋಲಿ ಕೌನ್ ಹೇ ಯಹ ಬಾದಶಾ. ಅವಾಗ ತನ್ನ ಸಹೋದರಿ ಗುಲಾಬ್ ಸಿಂಹ ಏನ್ ಹೇಳ್ತಾನಪ್ಪ ಅಂದ್ರ, ಹಾಗಾದ್ರೆ ಆ ರಾಜ ಯಾರು,
भैया ने कहा, हो होगा कोई, हाँ इर्बोधु यारो। बहन ने पूछा, क्यों ना निकले जुलूस, यहाँ के जनयात्री होरड़ बार दू, क्यों ना निकले झंडा, यहाँ के नम ध्वज हरगड़े हार बार दू, अंत मातुगळु। सो बहन गुलाब सिंह के केळ्ताळे, भाई कटु स्वर में बोला। अवाग भाई अंद्रे गुलाब सिंह बहळष्टु कटु अंद्रे कर्कश शब्द दल्ली जोरागि हेळ्तानो, हमारा देश बादशाह का गुलाम जो है, सो याकन इद ओंदु जुलूस याके होरड़ता इल्ल अंतंद्रे ನಮ್ಮ ದೇಶ ಏನಾಗಿದೆ ಅದು ಬಾದಶಃ ರಾಜ, ಬಾದಶಃ ಅಂದ್ರೆ ರಾಜ ಸಾಮ್ರಾಟ, ಅವರ ಗುಲಾಮರ ಗುಲಾಮತನದಲ್ಲಿದೆ, ಅವರ ಕಪಿಮುಷ್ಟಿಯಲ್ಲಿ ನಾವಿದ್ದೀವಿ, ಅದಕ್ಕಾಗಿ ಈ ಜುಲೂಸ್ ಆಗ್ತಾ ಇಲ್ಲ, ಧ್ವಜ ಹಾರ್ತಾ ಇಲ್ಲ ಅಂತಕ್ಕಂಥ ಮಾತು ಗುಲಾಬ್ ಸಿಂಗ್ ಯಾರಿಗೆ ಹೇಳ್ತಾನಂದ್ರೆ ಸಹೋದರಿಗೆ. ಉತ್ತರ ತಾ ತಪ್ತೋ ಜರೂರ್ ನಿಕ್ಲೆ ಜುಲೂಸ್, ಆದರೆ ಆ ಒಂದು ಪ್ರಶ್ನೆಗೆ ಉತ್ತರ ಇತ್ತೇನಪ್ಪ ಅಂದ್ರೆ, ಸೊ ತಪ್ತೋ ಜರೂರ್ ನಿಕ್ಲೆ ಜುಲೂಸ್ ಅಂದ್ರೆ ಜನಯಾತ್ರೆ ಅವಶ್ಯವಾಗಿ ಹೊರಡಬೇಕಾಗಿರ್ತಕ್ಕಂಥದ್ದು. ಹಮ್ ಜರೂರ್ ಪಹರಾಯಂಗೆ ಅಪನಾ ಝಂಡಾ, ನಾವು ಖಂಡಿತವಾಗಿಯೂ ಕೂಡ ನಮ್ಮ ಧ್ವಜವನ್ನು ನಾವು ಹಾರಿಸೇ ಬಿಡ್ತೀವಿ, ದೇಖ್ತೆ ಹೇ ಕೌನ್ ರೋಕ್ತೆ ಹೇ ಆಮೆ, ಸೊ ನೋಡೋನು ನಮ್ಗೆ ಯಾರ ನಮಗ್ ತಡೆ ಒಡ್ತಾರಂತಕ್ಕಂಥ ಮಾತುಗಳು ಯಾರು ಹೇಳ್ತಾರಪ್ಪ ಅಂದ್ರೆ ತನ್ನ ಸಹೋದರಿ ತನ್ನ ಅಣ್ಣನಿಗೆ ತನ್ನ ಸಹೋದರನಿಗೆ ಧೈರ್ಯದ ಮಾತುಗಳನ್ನು ಇಲ್ಲಿತಕ್ಕ ಏನ್ ಮಾಡ್ತಾಳಪ್ಪ ಅಂದ್ರೆ ಹೇಳ್ತಾಳೆ. ಸೊ ಇಲ್ಲಿಯವರೆಗೆ ನಾವು ಭಾಯಿ ಮತ್ತು ಬಹನ್ ನಡುವೆ ಇರತಕ್ಕಂಥ ಪ್ರೀತಿಯಾಗಿರಬಹುದು, ಆಮೇಲೆ ಆತನಲ್ಲಿರ್ತಕ್ಕಂಥ ಒಂದು ದೇಶ ಪ್ರೇಮದ ಕಿಚ್ಚಿನ ಒಂದು ಪ್ರಾರಂಭಿಕ ಭಾಗವನ್ನು ನಾವು ಏನ್ ಮಾಡ್ಕೊಂಡಿವಿ ತಿಳಿದುಕೊಂಡಿದ್ದೇವೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. अब आपको याद रखने के लिए कई यहाँ पर मुद्दे हैं, जो लास्ट पिछले तीन भागों में से जो प्रमुख मुद्दे इस प्रकार है बच्चों, आपको इन मुद्दों को जरूर याद रखना है. गुलाब सिंह के घर में पिता माँ और बहन थी, अंदर गुलाब सिंह मन ते ताई सोबल सहोदरी इद्लु. गुलाब सिंह सारा घर का दुलारा था, सो गुलाब सिंह ऐन अंदर एल मन अच्छुमेचवन प्रीति के पात्रन. गुलाब सिंह बीमार पड़ा था, इस कारण उसकी माँ खाना बंद कर दी थी. सो गुलाब सिंह ऐनप अंद्र अस्वस्थ आगद अनारोग्यकीड़ सो आ कारण तीन ऊट को ನಿಲ್ಲಿಸಿದ್ಲು. ಉಸ್ಕಿ ಬಹನ್ ಚುರಾಕರ್ ಗೂಡ್ ಅವ್ರ ಚೆನ್ನೆ ಖಾನೆ ಕೋ ದೇದಿ, ಸೊ ಅಜ್ರು ಕೂಡ ಆಕೆ ಅವರ ಒಂದು ಸಹೋದರಿ ಆಗಿರ್ತಕ್ಕಂಥ ಏನ್ ಮಾಡ್ತಾಳಪ್ಪ ಅಂದ್ರೆ ಕದ್ದು ಮುಚ್ಚಿ ಬೆಲ್ಲ ಮತ್ತು ಕಡಲೆಕಾಳನ್ನ ಏನ್ ಮಾಡ್ತಾಳಪ್ಪ ಅಂದ್ರೆ ತಿನ್ಲಿಕ್ಕೆ ಗುಲಾಬ್ ಸಿಂಹನ್ಗೆ ತಂದು ಕೊಡ್ತಾಳೆ. ಗುಲಾಬ್ ಸಿಂಹಕ್ಕೆ ಮನ್ ಪರ್ ಘರ್ ಕೆ ಸಾರೇ ಸದಸ್ಯ ಕಾ ಅಸರ್ ಪಡತಾ, ಸೊ ಗುಲಾಬ್ ಸಿಂಹನ ಮೇಲೆ ಮನೆಯ ತಂದೆ ತಾಯಿ ಮತ್ತು ಸಹೋದರಿಯ ಸಂಪೂರ್ಣವಾಗಿರ್ತಕ್ಕಂಥ ಪ್ರಭಾವ ಆತನ ಮನಸ್ಸಿನಲ್ಲಿ ಬಿದ್ದಿತ್ತು. ಬಡಾ ಭಾರಿ ಜುಲೂಸ್ ನಿಕಲ್ನೆ ವಾಲಾ ತಾ ಲೇಕಿನ್ ಬಾದಶಾ ಕಾ ಹುಕ್ಮ ತಾಕಿ ಜುಲೂಸ್ ನ ನಿಕ್ಲೆ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಜನಯಾತ್ರೆ ಏನಾಗಿರ್ತಿತ್ತಪ್ಪ ಅಂತಂದ್ರೆ ಹೊರಡಬೇಕಾಗಿರ್ತದ. ಆದರೆ ಆ ರಾಜನ ಆ ಸಾಮ್ರಾಜ್ಯನ ಒಂದ ಸಮ್ರಾಟನ ಏನಾಗಿತ್ತಪ್ಪ ಅಂದ್ರೆ ಒಂದು ಆಜ್ಞೆ ಇತ್ತು, ಆದೇಶ ಇತ್ತು, ಏನು ಜನಯಾತ್ರೆ ಹೊರಡಬಾರ್ದಂತಕ್ಕಂಥದ್ದು. ತುಮಾರ ದೇಶ್ ಬಾದಶಾಹ ಕಾ ಗುಲಾಮೆ, ಇಲ್ಲಿ ಅವ್ ಏನ್ ಹೇಳ್ತಾನಪ್ಪ ಅಂದ್ರೆ ಗುಲಾಬ್ ಸಿಂಹ, ಸೊ ಯಾಕೆ ಜನಯಾತ್ರೆ ಅಥವಾ ಜುಲೂಸ್ ಹೊರಡದೇ ಇರದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಸೊ ನಮ್ಮ ಒಂದು ದೇಶ ಅದು ರಾಜನ ಗುಲಾಮದನದಲ್ಲಿದೆ ಅಂತಕ್ಕಂಥದ್ದು. ಇಷ್ಟು ಈ ಕಡೆಯದಾಗಿ ವಿಡಿಯೋಗಳಲ್ಲಿ ನೀವು ನೆನಪಿನಿಟ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಆಗಿತ್ತು. ನೋಡೋಣ ಪಾಠದಲ್ಲಿ ಏನಿದೆ ಅಂತಕ್ಕಂಥದ್ದು. ಝಂಡೆಕಿ ತಯಾರಿ ಹೋನೆ ಲಗಿ, ಧ್ವಜವನ್ನು ತಯಾರು ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಆಯಿತು. ಬಹನ್ನೇ ಅಪ್ನಿ ಪುರಾಣಿ ಓಡನಿ ಫಾಡ್ಕರ್ ಝಂಡಾ ಬನಾಲಿಯ, ಆ ಸಹೋದರಿ ಏನ್ ಮಾಡ್ತಾಳಪ್ಪ ಅಂದ್ರೆ ಆಕೆ ಹಳೆಯ ಒಂದು ಓಡನಿ ವೇಲ್ ಅಂತೀವಲ್ಲ ಅದನ್ನೇನ್ ಮಾಡ್ತಾಳಪ್ಪ ಅಂದ್ರೆ ಕತ್ತರಿಸಿ ಅದರಿಂದ ಒಂದು ಧ್ವಜವನ್ನು ನಿರ್ಮಾಣ ಮಾಡ್ತಾಳೆ. ಲಾಲ್ ಹರ ರಂಗ ಬಿ ಚಡಗಯ, ಆ ಒಂದು ಧ್ವಜ ಏನಾಗಿತ್ತಪ್ಪ ಅಂದ್ರೆ ಲಾಲ್ ಹರ ಕೆಂಪು ಮತ್ತು ಹಸಿರು ಬಣ್ಣದ ಒಂದು ಧ್ವಜ ಆಗಿತ್ತು. ಭಾಯಿನೇ ಉಸೆ ಅಪ್ನೇ ಖೇಲ್ನೆ ಕೆ ಡಂಡೆ ಸೇ ಬಾಂಧ್ಲಿಯ, ಆ ಅನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಧ್ವಜವನ್ನ ಲಾಲ್ ಹರ ಬಣ್ಣದ ಧ್ವಜವನ್ನ ಆಟ ಆಡ್ತಕ್ಕಂಥ ಒಂದು ಕಟ್ಟಿಗೆಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಕಟ್ತಾನೆ ಝಂಡಾ ತಯಾರ್ತಾ. ಸೊ ಈ ತರನಾಗ ಏನಾಗ್ತದಪ್ಪ ಅಂತಂದ್ರೆ ಆ ಧ್ವಜ ನಿರ್ಮಾಣ ಆಗ್ತದ. ಸೊ ಇಲ್ಲಿ ಧ್ವಜ ನಿರ್ಮಾಣ ಆಯಿತು. ಸೊ ಧ್ವಜ ನಿರ್ಮಾಣ ಆದ ನಂತರ ಸೊ ಗುಲಾಬ್ ಸಿಂಗ್ ಏನ್ ಮಾಡ್ತಾನಪ್ಪ ಅಂದ್ರೆ ಜುಲೂಸ್ ಹೊರಡಲಿಕ್ಕೆ ಪ್ರಾರಂಭವನ್ನ ಹೊರಡ್ತಾನೆ, ಸಿದ್ಧನಾಗಿರ್ತಾನೆ. ಅಬ ಭಾಯಿ ಝಂಡಾ ಲೇಖರ್ ಚಲ, ಏನ್ ಮಾಡ್ತಾನಪ್ಪ ಅಂದ್ರ ಅನ್ನ ಧ್ವಜ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಅರೆ ಭಾಯಿ ಜಾತೆ ಕಹಾ ಹೋ, ಅನ್ನ ಇಲ್ಲಿ ಹೊಂಟಿದ್ದಿ, ಹಂಬಿ ಸಾಥ್ ಚಲೆಂಗೆ ಬಹನ್ ಆಗ್ರಹ ಸೇ ಬೋಲಿ, ಸೊ ನಾನು ನಿನ್ ಜೊತೆ ಬರ್ತೀನಿ ಅಂತಕ್ಕಂಥ ಬಹಳಷ್ಟು ವಿನಂತಿಯಿಂದ ಸಹೋದರಿ ಹೇಳ್ತಾಳೆ. ಪರ್ ಬಹನ್ ಬಡಿ ದೂರ್ ಜಾನ ಹೈ ತುಮ್ ಥಕ್ ಜಾವೋಗಿ, ಅಕ್ಕ ಬಹಳಷ್ಟು ದೂರ್ ಹೋಗೋದೈತಿ, ಸೊ ನೀ ಬಂದ್ರೆ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ನಿನಗೆ ಏನಾಗ್ತದ ಧನು ಆಗ್ತದ ಅಂತಕ್ಕಂಥ ಮಾತು ಹೇಳ್ತಾನ. ನಹಿ ಭಯ್ಯ ಇಲ್ಲ ಅನ್ನ, ನಹಿ ಬಹನ್ ಇಲ್ಲ ಅಕ್ಕ, ಜುಲೂಸ್ ಕೌನ್ ಬನಾಯೇಗ, ಸೊ ಜನಯಾತ್ರೆ ಯಾರು ಮಾಡ್ತಾರೆ,
तुम झंडा उठाना, हम जुलूस बनाकर चलेंगे पीछे पीछे, नी ऐन माडो ध्वजवन हिडकोंडु मुंदे सागु। सो नावेल्ल ऐन माड्तीवप्प अंद्रे जनयात्रियागि निन्न हिंदे हिंदे बर्तीवि अंतक्कंत मातुगळु सो सहोदरि हेळ्ताळे। नही रानी तुम जुलूस नही, तुम एक काम करो, ಇಲ್ಲ ಅಂದರೆ ಇಲ್ಲಿ ತಂಗಿಯ ಹೆಸರು ಬರುತ್ತೆ ರಾಣಿ ಅಂತಕ್ಕಂಥದ್ದು, ಸೊ ಜನಯಾತ್ರೆ ಬೇಡ, ನೀನು ಒಂದು ಕೆಲಸ ಮಾಡು, ಹಮೇ ರೋಲಿಕಾ ತಿಲಕ್ ಲಗಾಕರ್ ವಿದಾ ಕೊರು, ನನಗೆ ಏನು ಮಾಡಪ್ಪ ಅಂದರೆ ರೋಲಿ ಅಂದರೆ ಒಂದು ಕೆಂಪು ಬುಕ್ ನೀ ಹನೇಗಿಸ್ತಾರಲ್ಲ ಅದನ್ನು ಹಚ್ಚಿ ನೀನು ನನಗೆ ಏನು ಮಾಡು ಬೀಳ್ಕೊಡು, ಜೈಸೆ ರಾಜ್ಕುಮಾರಿ ಅಪ್ನೆ ಭಾಯಿ ರಾಜ್ಕುಮಾರ್ ಕೋ ವಿದಾ ಕರ್ತೀಯ, ಯಾವ ಥರನಾಗಿ ರಾಜ್ಕುಮಾರಿ ತನ್ನ ಅಣ್ಣ ರಾಜ್ಕುಮಾರನಿಗೆ ಬೀಳ್ಕೊಡ್ತಾಳಲ್ಲ ಹನೆಗೆ ಒಂದು ಏನು ಕೆಂಪು ಬಣ್ಣದ ಒಂದು ತಿಲಕವನ್ನಿಟ್ಟು ಆ ಥರನಾಗಿ ಬೀಳ್ಕೊಡು ಅಂತ ಏನು ಮಾಡ್ತಾನಪ್ಪ ಅಂದರೆ ಗುಲಾಬ್ ಸಿಂಹ ಸಹೋದರಿ ರಾಣಿಗೆ ಏನು ಮಾಡ್ತಾನಪ್ಪ ಅಂದರೆ ವಿನಂತಿಯಿಂದ ಹೇಳ್ತಾನೆ ಇದು. ಸೊ ರಾಜಕುಮಾರಿಯವರು ರಾಜಕುಮಾರಿಗೆ ಸೊ ಕೆಂಪು ತಿಲಕವನ್ನು ಕೊಟ್ಟು ಒಂದು ಬೀಳ್ಕೊಡ್ತಕ್ಕಂಥ ಒಂದು ಚಿತ್ರ. ಬಹನ್ನೇ ಖುಷಿ ಕಿ ಕಿಲ್ಕಾರಿಕೆ ಸಾತ್ ತಾಲಿ ಬಜಾಯಿ. ಸೊ ಸಹೋದರಿ ಏನು ಮಾಡ್ತಾಳಪ್ಪ ಅಂದ್ರೆ ಬಹಳಷ್ಟು ಖುಷಿಯಿಂದ ಏನು ಮಾಡ್ತಾಳು ಚಪ್ಪಾಳೆಯನ್ನು ತಡ್ತಾರೆ. ದೌಡ್ಕರ್ ಥೋಡಿ ಸಿರೋಲಿ ಥೋಡಿ ಸೆ ಚಾವಲ್ ಸಜಲಾಯಿ, ಮನೆಯೊಳಗಡೆ ಹೋಗ್ತಾರೆ ಸ್ವಲ್ಪ ಕೆಂಪು ಬುಕುನಿ ಮತ್ತೆ ಏನು ಮಾಡ್ತಾಳಪ್ಪ ಅಂದ್ರೆ ಅಕ್ಕಿಯನ್ನು ಏನು ಮಾಡ್ತಾಳೋ ಅಲಂಕಾರ ಮಾಡಿ ಆ ತಟ್ಟೆಯಲ್ಲಿ ತೆಗೆದುಕೊಂಡು ಬರ್ತಾಳೆ. ಥಾಲಿ ಮೇ ಏಕ್ ದಿಯಾ ಬಿ ಜಲ್ ರಹತ, ತಂದಿರತಕ್ಕಂಥ ತಟ್ಟೆಯಲ್ಲಿ ಒಂದು ದೀಪನು ಕೂಡ ಏನಾಗ್ತಿತ್ತು ಪನ್ನತಿ ಉರಿತಿತ್ತು. ಬಾಯಿಕಿ ಆರತಿ ಉತಾರ್ ನೀತಿ. ಸೊ ಏನು ಮಾಡಕ್ಕಿರೋದಕ್ಕೆ ಅಣ್ಣನ ಆರತಿಯನ್ನು ಬೆಳಗಿಸುವಂಥ ಒಂದು ಯೋಜನೆಯಲ್ಲಿದ್ದಳು. ಮುಖಕ್ಕೆ ಚಾರೋ ತರಫ್ ಘೂಮ್ತಿ ಥಾಲಿ ಏಕ್ ಆಭಾ ಮಂಡಲ್ ಬನಾಲಿನಗಿ, ಆ ಮುಖಕ್ಕೆ ನಾಲ್ಕು ಸುತ್ತಿನಲ್ಲಿ ಏನು ಒಂದು ಸುತ್ತಾಕ್ತಾರಲ್ಲ ಅವಾಗ ಆಕೆಗೆ ಏನು ಅನಿಸ್ತೈತಪ್ಪ ಅಂತಂದ್ರೆ ಒಂದು ದೊಡ್ಡ ಆಕಾಶದಲ್ಲಿ ಏನು ಕ್ರಾಂತಿ ಆಗ್ತದಲ್ಲ ಸೊ ಆ ಥರನಾಗಿ ಒಂದು ಆಭಾಸ ಆಕೆಗೆ ಆಗ್ತಾ ಇತ್ತು. ಉಸ್ನೆ ದೇವಿ ದೇವತಾಕೆ ಚಿತ್ರೋ ಮೇ ಬಿ ವೈಸಾಹಿ ಆಭಾ ಮಂಡಲ್ ದೇಖಾತ. ಸೊ ಯಾವ ಥರನಾಗಿ ಆಕಾಶದಲ್ಲಿ ದೇವರಗಳ ಚಿತ್ರಗಳ ಕಾಣ್ತಾವಲ್ಲ ಸೊ ಅದೇ ಥರನಾಗಿ ಇಲ್ಲಿ ಏನಾಗ್ತಿತ್ತು ಅಂದ್ರೆ ಅಣ್ಣನ ಆರತಿಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಆಕೆಗೆ ಕಾಣಿಸ್ತಿತ್ತು ಅಂತ ಒಂದು ಕಲ್ಪನೆ ಆಗ್ತಿತ್ತು. ಬಾಯಿಕೆ ಚಾರೋ ತರಫ್ ವೈಸಾಹಿ ಆಭಾ ಮಂಡಲ್ ದೇಖರ್ ವಹ ಬಹುತ್ ಖುಷಿ. ಸೊ ಅಣ್ಣನ ನಾಲ್ಕು ಕಡೆನೂ ಕೂಡ ಯಾವ ಥರನಾಗಿ ಆಕಾಶದಲ್ಲಿ ದೇವಿ ದೇವತೆಗಳ ಚಿತ್ರಗಳಿರ್ತಾವಲ್ಲ ಅದನ್ನು ನೋಡಿ ಆಕೆಗೆ ಏನಾಗ್ತದಪ್ಪ ಅಂದ್ರೆ ಗುಲಾಬ್ ಸಿವನ ಬಹನ್ ರಾಣಿಗೆ ಬಹಳಷ್ಟು ಖುಷಿ ಆಗ್ತದ. ಬಹನೆ ಬಾಯಿಕೆ ಮಾತೆ ಫರ್ ತಿಲಕ್ ಲಗಾಯ, ಏನ್ ಮಾಡ್ತಾಳಪ್ಪ ಅಂದ್ರೆ ಸಹೋದರಿ ಅಣ್ಣನ ಹನೆಯ ಮೇಲೆ ಕೆಂಪು ಬುಕುನಿಯನ್ನು ಇಡ್ತಾಳೆ, ಚಾವಲ್ ಬಿಕ್ರಾಯಿ ಅಕ್ಕಿಯನ್ನು ಏನು ಮಾಡ್ತಾಳಪ್ಪ ಅಂದ್ರೆ ತಲೆ ಮೇಲೆ ಹಾಕ್ತಾಳೆ. ತಬ್ ಬಾಯಿನೆ ಬಹನ್ಕೆ ಪೈರುಚುವೆ ಅವ್ರ ವಿದಾಲೆ, ಅವಾಗ ಅಣ್ಣ ಏನು ಮಾಡ್ತಾನಪ್ಪ ಅಂದ್ರೆ ಸಹೋದರಿಯ ಕಾಲಿಗೆ ನಮಸ್ಕಾರವನ್ನು ಮಾಡಿ ಬೀಳ್ಕೊಡ್ತಾನೋ. ಬಹನೆ ಬಾಯಿಕೆ ಸಿರ್ಪರ್ ಹಾತ್ ಫೈರ ಅವ್ರ ಭಲಯಾಲಿ. ಸೊ ಏನು ಮಾಡ್ತಾಳಪ್ಪ ಅಂದ್ರೆ ಆಕಿನೂ ಕೂಡ ಸಹೋದರಿ ಅಣ್ಣನ ತಲೆ ಮೇಲೆ ಏನು ಮಾಡ್ತಾಳೆ ಕೈ ಆಡಿಸ್ತಾಳೆ, ಆಶೀರ್ವಾದವನ್ನು ಕೊಡ್ತಾಳೆ ಅಣ್ಣನಿಗೆ ಯಾರು ಸಹೋದರಿ ರಾಣಿ. ಸೊ ಇಲ್ಲಿ ಯಾವ ಥರನಾಗಿ ಒಂದು ತಿಲಕವನ್ನು ಹಚ್ಚತಕ್ಕಂಥ ಸಂದರ್ಭದಲ್ಲಿ ಇಡೀ ಆಕಾಶದಲ್ಲಿನೇ ದೇವಿ ದೇವತೆಗಳು ಇದ್ದಂಗೆ ಭಾಸ ಆಗ್ತಾ ಇತ್ತು ಆ ಒಂದು ಖುಷಿ ಏನಾಗಿರ್ತೈತಪ್ಪ ಅಂತಂದ್ರೆ ರಾಣಿಯ ಮುಖದಲ್ಲಿ ಇರ್ತದ. ಕಡೆಗೆ ಏನು ಮಾಡ್ತಾಳಪ್ಪ ಅಂದ್ರೆ ರೋಲಿ ಹಚ್ತಾಳೆ, ಆಮೇಲೆ ಆತನ ತಲೆಯ ಮೇಲೆ ಅಕ್ಕಿಯನ್ನು ಒಗಿತಾಳೆ. ಅವಾಗ ಗುಲಾಬ್ ಸಿಂಹ ಏನು ಮಾಡ್ತಾಳಪ್ಪ ಅಂದ್ರೆ ಸಹೋದರಿಯ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾನೆ. ಅವಾಗ ಏನು ಮಾಡ್ತಾಳಪ್ಪ ಅಂದ್ರೆ ಸಹೋದರಿ ಅಣ್ಣನ ತಲೆಯ ಮೇಲೆ ಕೈ ಆಡಿಸಿ ಆಶೀರ್ವಾದವನ್ನು ಕೊಟ್ಟು ಸೊ ಏನು ಮಾಡ್ತಾಳಪ್ಪ ಅಂದ್ರೆ ಜನಯಾತ್ರೆ ಹೊರಡಲಿಕ್ಕೆ ತನ್ನ ಸಹೋದರಿ ಬಹಳಷ್ಟು ತುಂಬು ಹೃದಯದಿಂದ ಅವನಿಗೆ ಏನು ಮಾಡ್ತಾಳಪ್ಪ ಅಂದ್ರೆ ಬೀಳ್ಕೊಡುಗೆಯನ್ನು ಕೊಡ್ತಾಳೆ. ಸೊ ಲಾಸ್ಟ್ ಇಲ್ಲಿವರೆಗೂ ಇರ್ತಕ್ಕಂಥ ವಿಡಿಯೋಗಳಲ್ಲಿ ನೀವು ನೆನಪಿನಲ್ಲಿಟ್ಕೊಳ್ತಕ್ಕಂಥ ಅಂಶಗಳು ಬಹನ್ ಕಿ ಪುರಾಣಿ ಓಡನಿ ಸೆ ಲಾಲ್ ಹರಾ ರಂಗ ಕಾ ಝಂಡಾ ಬನಾ. ಬಹನ್ ಕಾ ನಾಮ ರಾಣಿ ಹೇ. ಗುಲಾಬ್ ಸಿಂಹ ಬಹನ್ ಕೋ ಕಹತಾ ಹೇ ಕಿ ಹಮೇ ರೋಲಿ ಲಗಾಕರ್ ವಿದಾ ಕರೋ. ಬಹನ್ ಆರತಿ ಉತಾರನೆ ಕೆ ಲಿಯೇ ರೋಲಿ ಚಾವಲ್ ಔರ್ ದಿಯಾ ಸಜಾಕರ್ ಲಾಯಿ. ಬಹನೆ ಭಾಯಿ ಕೆ ಮಾತೆ ಪರ್ ತಿಲಕ್ ಲಗಾಯಿ ಚಾವಲ್ ಬಿಕ್ರಾಯಿ ಸಿರ್ ಪರ್ ಹಾತ್ ಫೈರಾಕರ್ ಭಲಯ್ಯಾ ದಿ. ಅಂತ ಮೇ ಭಾಯಿನೆ ಬಹನ್ ಕೆ ಪೈರ್ ಚುಯೆ ಔರ್ ವಿದಾ ಲಿಯಾ. ಯಾ ತಕ್ ಆಪ್ಕೋ ಕ್ಯಾ ಕರ್ನಾ ಕಿ ಲಾಸ್ಟ್ ವಿಡಿಯೋ ಕೆ ಕಂಟೆಂಟ್ ಕೋ ಆಪ್ಕೋ ಯಾದ್ ಕರ್ನಾ ಥಾ, ಕೀಪ್ ಇನ್ ಯುವರ್ ಮೆಮೊರಿ. ಬಚ್ಚೋ ಆಗೇ ಇಸ್ ಪ್ರಕಾರ ಹೇ ಅಬ್ ವಹ ಝಂಡಾ ಲೇಕರ್ ಚಲಾ, ಯಾನಿ ಗುಲಾಬ್ ಸಿಂಹ ಕ್ಯಾ ಕರ್ತಾ ಕಿ ಹಾತ್ ಮೇ ಝಂಡಾ ಲೇಕರ್ ಚಲ್ತಾ ಹೇ. ಈಗ ಏನು ಮಾಡ್ತಾನಪ್ಪ ಅಂದರೆ ಗುಲಾಬ್ ಸಿಂಹ ಕೈಯಲ್ಲಿ ಧ್ವಜವನ್ನು ಹಿಡಿದುಕೊಂಡು ಹೋಗ್ತಾನೆ. ಬಹನ್ ದರ್ವಾಜೆ ಪರ್ ಖಡಿ ದೇಖ್ತೀರ ಗೈ. ಸೊ ಸಹೋದರಿ ಏನು ಮಾಡ್ತಾಳಪ್ಪ ಅಂತಂದರೆ ಬಾಗಿಲಲ್ಲಿನೇ ನಿಂತ್ಕೊಂಡು ಏನು ಮಾಡ್ತಾಳೆ ಅನ್ನ ಹೋಗೋದನ್ನು ನೋಡ್ತಾ ನಿಂತಿರ್ತಾಳೆ. ಕಹಾನಿ ಅವಕಿ ರಾಜಕುಮಾರಿ ಇಸಿ ತರಹ ವಿದಾ ದೇತಿ ಹೇ. ಕಥೆಗಳಲ್ಲಿ ರಾಜಕುಮಾರಿಯರು ಹೇಗೆ ರಾಜಕುಮಾರಿಗೆ ಬೀಳ್ಕೊಡ್ತಾರಲ್ಲ ಅದೇ ತನ್ನಾಗಿರ್ತಕ್ಕಂಥ ಸನ್ನಿವೇಶ ಇಲ್ಲಿನೂ ಕೂಡ ನಡೆದಿತ್ತು.
वह झंडे को लहराते हुए ले जाते भाई को दूर तक देखती रही। अब हिंगे ऐन पंद्रह गुलाब से ಕೈಯಲ್ಲಿ ಧ್ವಜವನ್ನು ಹಾರಿಸ್ತಾ ಏನ್ ಮಾಡ್ತಾ ಇದ್ದ ಹೋಗ್ತಿದ್ದ ಬಹಳಷ್ಟು ದೂರದವರೆಗೆ ಹೋಗಿರ್ತಕ್ಕಂತ ಅಣ್ಣನನ್ನ ಅಲ್ಲೇ ನಿಂತು ಏನ್ ಮಾಡ್ತಿದ್ಲಪ್ಪ ಅಂದ್ರೆ ತನ್ನ ಸಹೋದರಿ ನೋಡ್ತಾ ಇದ್ರು ಕುಚ ದೂರ್ ಜಾನೆ ಬಾದ್ ಬಾದಶಾ ಕೆ ಸಿಪಾಯೋ ನೆ ಝಂಡೆ ವಾಲೆ ಕೋ ರೋಕಾ ಸ್ವಲ್ಪ ದೂರ ಹೋದ ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ರಾಜರ ಸಿಪಾಯಿಗಳು ಆ ಏನು ಧ್ವಜ ತೆಗೆದುಕೊಂಡು ಹೊಂಟಿದ್ನಲ್ಲ ಅಂದ್ರೆ ಗುಲಾಬ್ ಸಿವನನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ನಿಲ್ಲಿಸ್ತಾರೆ ವಹ ನ ರುಕಾ ಆದ್ರೆ ಅವನು ನಿಲ್ಲೋದಿಲ್ಲ ಬಾದಶಾಹ ಕೆ ಸಿಪಾಯಿ ಅವನೇ ಗೋಲಿ ಚಲಾದಿ ಆ ಕಾರಣಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ರಾಜನ ಸಿಪಾಯಿಗಳು ಆತನ ಮೇಲೆ ಗುಂಡಗಳನ್ನ ಹಾಕ್ತಾರೆ ವಹ ಗಿರ ಅವಲ್ಲೇ ಬಿದ್ದ್ಬಿಡ್ತಾನೆ ಝಂಡ ನ ಗಿರ ಆದ್ರೂ ಕೂಡ ಬಿದ್ರೂ ಕೂಡ ಆ ಧ್ವಜವನ್ನ ಕೆಳಗಡೆ ಅವನು ಬೀಳಿಸ್ಲಿಲ್ಲ ವಹ ಉಸ್ಕೆ ಹಾತ್ ಮೇ ಥಾ ಗೋಲಿ ಚಲತೆ ದೇ ಕೋಯ್ ಉಸ್ಕೆ ಪಾಸ್ ನ ಆಯಾ ಆದ್ರೆ ಆ ಧ್ವಜ ಆತನ ಕೈಯಲ್ಲೇನೆ ಇತ್ತು ಆತನ ಮೇಲೆ ಗುಂಡನ್ನ ಹಾಕಿರುವ ಕಾರಣಕ್ಕಾಗಿ ಯಾರು ಕೂಡ ಆತನ ಬಳಿ ಏನ್ ಮಾಡ್ಲಿಲ್ಲಪ್ಪ ಅಂದ್ರೆ ಬರ್ಲಿಲ್ಲ ಬಹನೆ ಭಾಯಿ ಕೋ ಗಿರ್ತೆ ದೇಖಾ ವಹ ದೌಡ್ ಪಡಿ ಅಲ್ಲೇ ನಿಂತ ಏನ್ ನೋಡ್ತಿದ್ರಲ್ಲ ಸಹೋದರಿ ಅವ್ ಅನ್ನ ಸಡನ್ ಆಗಿ ಬಿದ್ದ ತಕ್ಷಣಕ್ಕೆ ಏನ್ ಮಾಡ್ತಾಳಪ್ಪ ಅಂದ್ರೆ ಓಡ್ತಾ ಅಲ್ಲಿಗೆ ಹೋಗ್ತಾಳೆ ಭಾಯಿ ಖೂನ್ ಸೆ ಲತ್ ಪತ್ ಪಡಾತ ಏನಾಗ್ತಿತ್ತಪ್ಪ ಅಂದ್ರೆ ಅನ್ನ ರಕ್ತದ ಓಕಳಲ್ಲೇನೆ ಏನ್ ಮಾಡ್ತಾ ಇದ್ದಪ್ಪ ಅಂದ್ರ ಒದ್ದಾಡ್ತಾ ಇದ್ದ ವಹ ಪುಕಾರ್ತಿ ರಹಿ ಭಯ್ಯ ಭಯ್ಯ ಮುಗ್ಧ ಮನಸ್ಸಿನ ಸಹೋದರಿ ಅಲ್ಲೇ ಕೂಗ್ತಾ ಇದ್ರು ಅನ್ನ ಅನ್ನ ಅಂತಕ್ಕಂತ ಮಾತಿನಿಂದ ಮುಂದೆ ಭಾಯಿ ಕೆ ಪ್ರಾಣ ಮಾನೋ ಯಹ ಅಮೃತವಾಣಿ ಸುನ್ಕರ್ ಲೌಟ್ ಪಡೆ ಸೋ ಏನಾದಪ್ಪ ಅಂದ್ರೆ ಭಾಯಿ ಕೆ ಪ್ರಾಣ ಮಾನೋ ಯಹ ಅಮೃತವಾಣಿ ಸುನ್ಕರ್ ಲೌಟ್ ಪಡೆ ತನ್ನ ತಂಗಿಯ ಕೂಗುವಿಕೆಯಿಂದ ಅಣ್ಣನ ಪ್ರಾಣ ಈ ಅಮೃತವಾಣಿಯಿಂದ ಕೇಳಿ ಬರಬಹುದು ಅಂತಕ್ಕಂಥದ್ದು ವಹ ಬೋಲ ತು ಆಗೈ ಯ ಝಂಡಾಲೆ ಅವಾಗ ಅಣ್ಣ ಏನೇಳ್ತಾನಪ್ಪ ಅಂದ್ರೆ ನೀನ್ ಬಂದ್ಬಿಟ್ಟಿ ಈ ಧ್ವಜ ತಗೋ ಅಂತ ಬಹನೆ ಝಂಡ ಥಾಮ್ಲಿಯ ಆ ಸಹೋದರಿ ಕೈಯಲ್ಲಿ ಧ್ವಜವನ್ನು ಹಿಡಿತಾಳು ಬಾಯಿ ಚಲಾಗಯ ಅಣ್ಣ ಏನ್ ಮಾಡ್ತಾನಪ್ಪ ಅಂದ್ರೆ ಅಮರನಾಗ್ತಾನೆ ಅಸುನೀಗ್ತಾನೆ ಬಹುತ್ರೋಯಿ ಪರ್ ಝಂಡಾ ಹಾತ್ಮೆ ಉಠಾಯಿ ರಹಿ ಬಹಳಷ್ಟು ಕೂಡ ಅಣ್ಣನ ಒಂದು ಸಾವಿನಿಂದ ಅಳತಾಳೆ ಆದ್ರೂ ಕೂಡ ಕೈಯಲ್ಲಿ ಧ್ವಜ ಹಾಗೆ ಏನ್ ಮಾಡಿರ್ತಾಳಪ್ಪ ಅಂದ್ರೆ ಕಿ ಹಿಡ್ಕೊಂಡಿರ್ತಾಳೆ ಬಾದಶಾಹ ಕೆ ಸಿಪಾಯಿ ಮಾನೋ ಗಡ್ ಜೀತ್ ಕರ್ ಚಲೆ ಗೈ ಅವ ಎಂದು ಇವೇನು ಧ್ವಜ ತಗೊಂಡು ಹೋಗ್ತಿದ್ನಲ್ಲ ಅದಕ್ಕಾಗಿ ನಿಲ್ಲಿಸಿ ಗುಂಡ್ ಹಾಕ್ತಾರೆ ಇದರಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ವಿಜಯ ಆದ್ರಂತೆ ತಿಳ್ಕೊಂಡು ಆ ರಾಜನ ಸಿಪಾಯಿಗಳು ಹೋಗ್ತಾರೆ ಲೋಕ್ ಭಾಗ್ಯಾಯಿ ಎಲ್ಲ ಜನರು ಆ ಸೈನಿಕರು ಹೋದ ನಂತರ ಓಡ್ ಬರ್ತಾರೆ ಉನೋನೆ ಬಾಯಿಕಿ ದೇಹ ಉಟ್ಟಾಯಿ ಆ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಅನ್ನನ ರಕ್ತದಲ್ಲಿ ಹರಿತಕ್ಕಂಥ ದೇಹವನ್ನ ಎಬ್ಬಿಸ್ತಾರೆ ಹಾಗೆ ಆಗಿ ಝಂಡಾಲಿಯ ಬಹನ್ ಚಲನೆ ಲಗಿ ಹಾಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮುಂದೆ ಆ ಧ್ವಜವನ್ನ ಹಿಡ್ಕೊಂಡು ಆ ಅನ್ನನ ಸ್ಥಾನವನ್ನ ತುಂಬುತ್ತಾರೆ ತಂಗಿ ರಾಣಿ ಬಾದಶಾಖ ಹುಕುಮ್ತ ಜುಲೂಸ್ ನಹಿ ನಿಕ್ಲೇಗ ರಾಜನ ಆಜ್ಞೆ ಇತ್ತು ಏನು ಜನಯಾತ್ರೆ ಹೊರಡಬಾರ್ದು ಜುಲೂಸ್ ನಿಕ್ಲ ಆದ್ರೆ ಜನಯಾತ್ರೆ ಹೊರಟು ಬಿಟ್ಟಿತ್ತು ಝಂಡಾ ನಹಿ ನಿಕ್ಲೇಗ ಧ್ವಜ ಹಾರಬಾರ್ದಂತಿತ್ತು ಆದ್ರೂ ಕೂಡ ಝಂಡಾ ನಿಕ್ಲ ಅವ್ರ ಬಡಿ ಶಾನ್ ಸೆ ನಿಕ್ಲ ಆದ್ರೂ ಕೂಡ ಧ್ವಜ ಹರಿತು ಬಹಳಷ್ಟು ವೈಭವದಿಂದ ಅದು ಹೊರಡ್ತು ಅಂತಕ್ಕಂಥದ್ದು ಯಹ ಬಾಲಕ್ತ ಗುಲಾಬ್ ಸಿಂಹ್ ಜೋ ಅಪ್ನಿ ಸುಗಂಧ ಪಿಕೇರ್ಕರ್ ಚಲಾಗಯ ಅದೇ ಒಬ್ಬ ಚಿಕ್ಕ ಬಾಲಕನಾಗಿದ್ದ ಗುಲಾಬ್ ಸಿಂಹ್ ಚಿಕ್ಕ ವಯಸ್ಸಿನಲ್ಲಿ ಈ ತರನಾಗಿ ಒಂದು ಜೀವವನ್ನು ಕಳೆದುಕೊಂಡು ಹೋದ ಅಂತಕ್ಕಂಥದ್ದು ಬಹಳಷ್ಟು ಗದ್ಗದಿತವಾಗಿರ್ತಕ್ಕಂಥ ಈ ಒಂದು ಪಾಠದಲ್ಲಿನ ಅಂಶ ಅಂತ ನಾವು ಹೇಳಬಹುದು ಈ ತರನಾಗಿ ನಮ್ಮಲ್ಲಿ ದೇಶಪ್ರೇಮ ನಮ್ಮ ರಕ್ತದ ನಡನಾಡಿಗಳಲ್ಲಿ ಉಕ್ಕಿ ಹರಿದ್ರೆ ಮಾತ್ರ ನಾವು ಏನ್ ಮಾಡಬಹುದು ಅಂದ್ರೆ ಶತ್ರುಗಳಿಂದ ನಾವು ನಮ್ಮ ದೇಶವನ್ನ ರಕ್ಷಣೆ ಮಾಡಬಹುದು ಮತ್ತೆ ನಾವಿದ್ದೀವಿ ಅಂತಂದ್ರೆ ದೇಶವನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಾಣವನ್ನ ಕೊಡಬೇಕು ಅದು ನಮಗೆ ಸಂಬಂಧಿಸಿಲ್ಲ ಅಂತಕ್ಕಂಥದ್ದನ್ನ ನಾವು ಮಾಡಬಾರ್ದು ಇಲ್ಲಿಯವರೆಗೆ ಏನೇ ನೆನಪಿಟ್ಕೊಳ್ಬೇಕಂತಕ್ಕಂಥದ್ದು ಸ್ವಲ್ಪ ನೋಡೋಣ ಮೊದಲನೇದು ಗುಲಾಬ್ ಸಿಂಹ್ ಝಂಡಾ ಲೇಖರ್ ಚಲ್ಪಡ ಬಹನ್ ದೇಖ್ತೇ ಹಿ ರಹ ಗೈ ಗುಲಾಬ್ ಸಿಂಹ್ ಕೈಯಲ್ಲಿ ಧ್ವಜವನ್ನು ಹಿಡ್ಕೊಂಡು ಹೋಗ್ತಾನೆ ಅದನ್ನ ನೋಡ್ಕೋತಾ ಅಲ್ಲೇ ಏನ್ ಮಾಡ್ತಾಳಪ್ಪ ಅಂದ್ರೆ ಆತನ ಸಹೋದರಿ ನಿಂತಿರ್ತಾಳೆ ಬಾದಶಾಹಕ್ಕೆ ಸಿಪಾಯಿ ಅವನೇ ಝಂಡೆ ವಾಲೆ ಪರ್ ಗೋಲಿ ಚಲಾಯಿ ಅಲ್ಲಿ ರಾಜನ ಸಿಪಾಯಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಅವನಿಗೆ ನಿಲ್ಲಿಸ್ತಾರೆ ಅವನು ನಿಲ್ಲದೆ ಇರುವ ಕಾರಣಕ್ಕಾಗಿ ಆ ಸಿಪಾಯಿಗಳು ಆತನ ಮೇಲೆ ಗುಂಡನ್ನ ಎಸಿತಾರೆ ಗುಂಡನ್ನ ಹಾಕ್ತಾರೆ ಬಾಯಿ ಖೂನ್ಸೆ ಲತ್ಪತ್ ಪಡಾತ ಆ ಅನ್ನ ಏನಾಗಿದ್ದಪ್ಪ ಅಂದ್ರೆ ರಕ್ತದ ಊಕಳಲ್ಲಿ ಏನ್ ಮಾಡಿದ್ದ ಬಿದ್ದಿದ್ದ ಲಾತ್ಪತ್ ಅಲ್ಲ ಅದು ಲತ್ಪತ್ ಬಹನ್ ದೇಕರ್ ವಹ ಬೋಲಾಕಿ ಇತ್ತು ಆಗಯಿ ಯಹ ಝಂಡಾಲಿ ತನ್ನ ತಂಗಿ ಬರೋದನ್ನ ನೋಡಿದ ತಕ್ಷಣ ಗುಲಾಬ್ ಸಿಂಹ್ ಹೇಳ್ತಾನು ನೀ ಬಂದ್ಬಿಟ್ಟಿ ಈ ಧ್ವಜ ತಗೋ ಅಂತ ಹೇಳ್ತಾನು ಬಹನೆ ಝಂಡಾ ಥಾಮ್ಲಿಯ ಅವ್ರ ಆಗೆ ಚಲ್ಪಡಿ ಏನ್ ಮಾಡ್ತಾಳು ಸಹೋದರಿ ಧ್ವಜವನ್ನ ಹಿಡ್ಕೊಳ್ತಾಳು ಮತ್ತೆ ಮುಂದೆ ಮುಂದೆ ಸಾಕೋತ ಏನ್ ಮಾಡ್ತಾಳಪ್ಪ ಅಂದ್ರೆ ಹೋಗ್ತಾಳೆ ಬಾದಶಾಕ ಹುಕುಮ್ ಥಾಕಿ ಜುಲೂಸ್ ನ ನಿಕ್ಲೆ ಫಿರ್ ಬಿ ಬಡಿ ಶಾನ್ ಸೆ ಜುಲೂಸ್ ನಿಕ್ಲಿ ರಾಜರ ಆಜ್ಞೆ ಇತ್ತು ಜನಯಾತ್ರೆ ಹೊರಡಬಾರ್ದು ಧ್ವಜ ಹಾರಬಾರ್ದು ಆದ್ರೂ ಕೂಡ ಬಹಳಷ್ಟು ವೈಭವಯುತವಾಗಿ ಆ ಜನಯಾತ್ರೆನು ಹೊರಡಿತು ಆಮೇಲೆ ಧ್ವಜನು ಹಾರಿತು ಇಷ್ಟಿತ್ತು ಪಾಠ ಇನ್ನು ಈ ಗುಲಾಬ್ ಸಿಂಹ್ ಪಾಠದಲ್ಲಿರ್ತಕ್ಕಂಥ ಅಭ್ಯಾಸದ ಚಟುವಟಿಕೆಗಳ ಬಗ್ಗೆ ನೋಡೋಣ ಮೊದಲ ಪ್ರಶ್ನೆ ಹೀಗಿದೆ ಏಕ್ ವಾಕ್ಯ ಮೇ ಉತ್ತರ್ ಲಿಖಿಯೇ
ಸೊ ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಕೂಡ ಬರ್ತಾ ಇದ್ದಾವೆ. ಮೊದಲನೇದಾಗಿರ್ತಕ್ಕಂಥ ಪ್ರಶ್ನೆ ಇದೆ, ಕಿಸ್ ಕಾರಣ ಸೇ ಬಾಲಕ ಕಾ ಖಾನಾ ಬಂದ್ ಕರ್ ದಿಯಾ ಗಯಾ. ಅದರ ಉತ್ತರ ಇದೆ, ಬಿಮಾರ್ ಕೆ ಕಾರಣ ಬಾಲಕ ಕಾ ಖಾನಾ ಬಂದ್ ಕರ್ ದಿಯಾ ಗಯಾ. ಪ್ರಶ್ನೆ ಎರಡು, ಬಹನ್ ನೆ ಭಾಯಿ ಕೋ ಕ್ಯಾ ಖಿಲಾ ದಿಯಾ. ಉತ್ತರ, ಬಹನ್ ನೆ ಭಾಯಿ ಕೋ ಗುಡ್ ಔರ್ ಚನೆ ಖಿಲಾ ದಿಯಾ. ಪ್ರಶ್ನೆ ತೀನ್, ಬಚ್ಚೋ ಶಹರ್ ಮೇ ಕ್ಯೂ ಆತಂಕ ಛಾ ಗಯಾ. ಉತ್ತರ, ಬಾದಶಾಹ ಕಾ ಹುಕ್ಮ ಥಾ ಕಿ ಜುಲೂಸ್ ನ ನಿಕ್ಲೆ ಇಸ್ ಕಾರಣ ಶಹರ್ ಮೇ ಆತಂಕ ಛಾ ಗಯಾ ಥಾ. ಪ್ರಶ್ನ ಚಾರೆ, ಬಚ್ಚೋ ಥಾಲಿ ಮೇ ಕ್ಯಾ ಜಲ್ ರಹಾ ಥಾ. ಉತ್ತರ, ಥಾಲಿ ಮೇ ದಿಯಾ ಜಲ್ ರಹಾ ಥಾ. ಪ್ರಶ್ನೆ ಪಾಂಚ್, ಝಂಡಾ ಕಿಸ ಸೇ ಬನಾ. ಔರ್ ಉತ್ತರ, ಝಂಡಾ ಬಹನ್ ಕಿ ಪುರಾನಿ ಓಡನಿ ಸೇ ಬನಾ. ಪ್ರಶ್ನ ಛೇ, ಬಚ್ಚೋ ಬಹನ್ ನೆ ಕ್ಯಾ ಥಾಮ್ ಲಿಯಾ. ಉತ್ತರ, ಬಹನ್ ನೆ ಝಂಡಾ ಥಾಮ್ ಲಿಯಾ. अब मुख्य प्रश्न दो पर चलेंगे. दो तीन वाक्यों में आपको क्या करना है कि उत्तर लिखना है. देखेंगे पहला प्रश्न कौन सा है. ओके, प्रश्न के साथ उत्तर भी आ गया. भाई को बहन कैसे विदा करती है. उत्तर है, बच्चों बहन ने भाई के माथे पर तिलक लगाया, चावल बिखराए, भाई की आरती उतारी, भाई भाई बहन के पैर छुए, बहन ने भाई के सिर पर हाथ फेरा और भलैया ली. यहाँ पर बहन होना है, ठीक है. प्रश्न दो भी आ गया. बच्चों भाई को गिरते देखकर बहन ने क्या किया. उत्तर है, बहन ने भाई को गिरते देखकर दौड़ पड़ी, भाई खून से लथपथ पड़ा था, बहन ने झंडा थाम लिया. प्रश्न दो है, जोड़कर लिखना है. यहाँ पर उत्तर भी आ गया है. बालक सारे घर का दुलारा था. उत्तर है, भाई खून से लथपथ पड़ा था, बड़ी दूर जाना है, तुम थक जाओगी. अगला प्रश्न देखेंगे बच्चों. अगला प्रश्न है वाक्यों में प्रयोग करने के लिए है. अब वाक्यों में प्रयोग करने के लिए कुल मिलकर आपको चार प्रश्न है. पहला प्रश्न है जुलूस है और बादशाह का हुक्म था कि जुलूस न निकले. दूसरा प्रश्न आभा मंडल आ गया. आभा मंडल है कि मैं श्रीराम के चित्र में आभा मंडल देखा, एक क्रांति. और तीसरा आतंक है, आतंक शहर में आतंक छा गया. और अंत में प्रश्न चार हुक्म है और हुक्म का उत्तर है, बच्चों बादशाह का हुक्म था कि जुलूस न निकले. इस प्रकार चार प्रश्न थे कि वाक्यों में प्रयोग करने के लिए. प्रश्न पांच, आपको दिए गए शब्दों में संज्ञा और सर्वनाम शब्दों को अलग अलग कर कर लिखना है. मैं ऑलरेडी यहाँ पर अलग कर कर ही यहाँ पर मैं तालिका में शब्दों को लिखा हूँ. पहले तालिका में संज्ञा शब्द है और दूसरे पर सर्वनाम शब्द है. संज्ञा शब्द इस प्रकार है, जुलूस, माँ, खून, बादशाह, गुलाब सिंह, बहन, गोली, भैया, झंडा, सिपाही, लोग, ये सभी संज्ञा शब्द हैं. और उन्होंने, वह, उसे, इन, अपने, ये सभी क्या है कि बच्चों सर्वनाम शब्द है. अगला प्रश्न है बच्चों, प्रश्न छह है, वाक्यों में कई विशेषण शब्दों को है, उन विशेषण शब्दों का आपको छाट कर क्या करना था कि लिखना था. इसमें कुल मिलकर एक चार प्रश्न है. पहला प्रश्न है, काला कुत्ता भौंक रहा है. इसमें काला एक शब्द है, वह विशेषण है. उसी प्रकार दूसरा प्रश्न है बच्चों, तोता हरे रंग का है और इसमें हरे यह रंग है और यह विशेषण है. तीसरा था कि वह पीला पपीता खा रहा है, जो पीला शब्द है वह विशेषण है. और चौथा शब्द, सुंदर लड़की खूब गाती है, इस वाक्य में सुंदर जो शब्द है वह विशेषण के लिए उदाहरण है. इस प्रकार चार प्रश्न थे वाक्यों में से जो विशेषण को आपको छाट कर क्या करना था कि लिखना था. मुख्य प्रश्न सात, अनुरूपता लिखना है बच्चों. और अनुरूपता में त्रिधारा कविता है और बिखरे मोती कहानी है. और उसी प्रकार दूसरा प्रश्न, रानी राजा और बेगम बादशाह. प्रश्न तीन, अंगूर यह फल है और गुलाब फूल है. दिया को दीप कहते हैं और पता को झंडा कहते हैं. मुख्य प्रश्न आठ में अन्य लिंग शब्द लिखने के लिए है. और कुल मिलकर आपको अन्य लिंग शब्द लिखने के लिए छह प्रश्न है. छह प्रश्न और उत्तर दोनों ही आ गए हैं. बादशाह का लिंग बदल दिया तो हो गया बेगम, लेखक लेखिका, देवता देव, राजा रानी, पिता माता, बहन भाई. मुख्य प्रश्न नौ, इस प्रकार है बच्चों, अन्य वचन रूप लिखना है. कई इसमें एक वचन शब्द ही है, छह और पांच है. इन पांच एक वचन शब्दों को बहुवचन में आपको क्या करना था कि लिखना था. प्रश्न आ गए, झंडा एक वचन है और इसका बहुवचन रूप झंडे, दरवाजा दरवाजे, ओढ़नी ओढ़निया, कहानी कहानियां, डंडा डंडे, थाली थालिया.
प्रश्न संख्या 10 है बच्चों, समानार्थक शब्दों को लिखना है। कुल मिलकर यहाँ पर एक चार शब्द है, चार शब्दों के लिए पर्यायवाची या समानार्थक शब्द को लिखना है। समीप है और समीप को पास कहते हैं, निकट, सन्निकट, आसन, नजदीक, ये सभी समीप के लिए पर्यायवाची शब्द है। खून है, खून को रुधिर कहते हैं, रक्त, शोणित, लहू कहते हैं। और झंडा है, झंडा के लिए ध्वज, पताका, तिरंगा, केतु, निशान। और संतोष है, संतोष के लिए आनंद, सुख, तृप्ति, इत्मीनान। इस प्रकार इन शब्दों के लिए अलग अलग अर्थ देने वाले पर्यायवाची या समानार्थक शब्द थे। बच्चों 11वां जो प्रश्न है, इसमें से उचित शब्दों से लेकर खाली स्थानों को क्या करना है, भरना है। देखेंगे वाक्य भी है और उत्तर भी है। बड़ा भारी जुलूस निकलना था, उत्तर निकलना। दूसरा, वह सारे घर का दुलारा था। प्रश्न 3 है, झंडे की तैयारी होने लगी। और 4वां प्रश्न है बच्चों, लोग भागे आए। मुख्य प्रश्न 12 पर चलेंगे बच्चों। 12 पे भी वहां पर खाली स्थान भरने के लिए प्रश्न दिया गया है। देखेंगे 1-5 प्रश्न प्रेरणात्मक क्रिया के लिए ही यह उदाहरण है। जो पहले में जो तालिका पर यहाँ पर जो पहला दिख रहा है आपको, यह क्रिया शब्द है, ये प्रथम प्रेरणार्थक क्रिया शब्द है, ये द्वितीय प्रेरणार्थक क्रिया शब्द है। ओके, सॉरी यहाँ पर घुमवाना होना था। मिलना, मिलाना, मिलवाना, देखना, दिखाना, दिखवाना, खाना, खिलाना, खिलवाना, बैठना, बिठाना, बिठवाना, घूमना, घुमाना, घुमवाना। ओके, यहाँ पर घुमवाना होना है। इस प्रकार 5 शब्दों को दिए गए क्रिया शब्दों के लिए आपको प्रथम प्रेरणार्थक और द्वितीय प्रेरणार्थक क्रिया शब्दों में बदलना था। अब प्रश्न संख्या 13 पर चलेंगे। नए शब्दों को बनाकर लिखना था। अन जमा जान है अनजान, बे जमा जान है बेजान, सु जमा जान है सुजान। अन बे सु, इसे सभी को उपसर्ग कहते हैं बच्चों, प्रीफिक्सेस कहते हैं। ठीक है, अब प्रीफिक्सेस इसका अर्थ होता है कि शब्द के पहले जुड़े रहते हैं, और सफिक्सेस इसका अर्थ है कि शब्द के अंत में जुड़े रहते हैं। ओके, इसलिए अन बे सु ये सभी उपसर्ग के लिए उदाहरण है। और इन्हीं उपसर्ग से लेकर आपको क्या करना था कि 5-5 शब्दों को लिखना था, यानी अन उपसर्ग लगाकर लिखे गए 5 शब्द है, अनमोल, अनजान, अनकहा, अनदेखा, अनंत। और बे उपसर्ग लगाकर लिखे गए शब्द है, बेनाम, बेईमान, बेचारा, बेनामी, बेशक। और सु उपसर्ग लगाकर लिखे गए शब्द है, सुकवि, सुकृत, सुशिक्षित, सुरभि, सुलभ। यहाँ तक थे बच्चों, पूरी तरह से गुलाब सिंह पाठ खत्म हो गया। और मेरे साथ जुड़े रहने के लिए धन्यवाद। और भी उपयोगी वीडियो के लिए मेरे चैनल को लाइक करें, शेयर करें और सब्सक्राइब करने के लिए न भूलिए। मिलेंगे और भी एक अगला पाठ में, तब तक नमस्कार।